ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಹೋತ್ಸವದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಮುಖ್ಯವಾಗಿ ಮಳೆಗಾಲದಲ್ಲಿ ನಾವು ವನಮಹೋತ್ಸವವನ್ನು ಆಚರಿಸ್ತೀವಿ ನಮ್ಮ ಪರಿಸರವನ್ನು ಸಸ್ಯ ಶ್ಯಾಮಲವನ್ನಾಗಿ ಮಾಡೋದರಲ್ಲಿ ಈ ವನಮಹೋತ್ಸವದ ಪಾತ್ರ ಏನು ಮತ್ತು ಈ ವನಮಹೋತ್ಸವಕ್ಕೆ ಸಂಬಂಧಪಟ್ಟ ಇತರ ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ಕೊಡಗು ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಬಿ ಎನ್ ಎನ್ ಮೂರ್ತಿಯವರು ನಮ್ಮ ಜೊತೆಯಲ್ಲಿದ್ದಾರೆ ನಮಸ್ಕಾರ ಮೂರ್ತಿಯವರೇ ನಮಸ್ಕಾರ ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಪ್ರಾರಂಭದಲ್ಲಿ ಈ ವನಮಹೋತ್ಸವ ಅಂದ್ರೇನು ಇದರ ಆಚರಣೆ ಹೇಗೆ ಪ್ರಾರಂಭವಾಯಿತು ಅಂತ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳ್ತೀರಾ ಈ ವನಮಹೋತ್ಸವ ಅಂದರೆ ಆಂಗ್ಲ ಭಾಷೆಯಲ್ಲಿ ಫಾರೆಸ್ಟ್ ಫೆಸ್ಟಿವಲ್ ಅಂತ ಏನು ಕರಿತೀವಿ ಇದು ಪ್ರತಿ ವರ್ಷ ಜುಲೈ ಮೊದಲನೇ ವಾರದಲ್ಲಿ ಅಂದರೆ ಜುಲೈ ಒಂದನೇ ತಾರೀಕಿಂದ ಏಳನೇ ತಾರೀಕು ಇಡೀ ದೇಶಾದ್ಯಂತ ವನಮಹೋತ್ಸವವನ್ನು ಆಚರಿಸಲಾಗ್ತದೆ ಮುಖ್ಯವಾಗಿ ಈ ವನಮಹೋತ್ಸವದ ಉದ್ದೇಶ ನಮ್ಮಲ್ಲಿರ್ತಕ್ಕಂಥ ಏನು ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಮತ್ತು ಗ್ರೀನ್ ಕವರ್ ಅಂದರೆ ಏನು ಹಸಿರಿನ ನಮ್ಮ ಆವರಣ ಹಸಿರು ಆವರಣವನ್ನು ಹಸಿರು ಹೊದಿಕೆಯನ್ನು ಹೆಚ್ಚು ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇದು ಆಚರಣೆಗೆ ಬಂತು ಮೊದಲದಾಗಿ ಇದರ ರೂವಾರಿ ಮೋಹಿಂದರ್ ಸಿಂಗ್ ರಂಧಾವ ಅಂತ ಇವರು ಒಬ್ಬರು ಹಿಸ್ಟೋರಿಯನ್ ಆಗಿರ್ತಾರೆ ಆಮೇಲೆ ಸಿವಿಲ್ ಸರ್ವೆಂಟ್ ಕೂಡ ಆಗಿರ್ತಾರೆ ಇವರು ಬಾಟನಿ ಬಗ್ಗೆ ಬಹಳಷ್ಟು ಜ್ಞಾನ ಇದೆ ಮತ್ತು ಇವರು ಕೂಡ ಬರಹಗಾರರು ಸೊ ಇವರು ಮುಖ್ಯವಾಗಿ ಈ ಆಚರಣೆಯನ್ನು ರೂಢಿಗೆ ತಂದರು ಇವರು ಇದಲ್ದನೆ ಮೋಹಿಂದರ್ ಸಿಂಗ್ ರಂಧಾವ ಅವರು ಅಗ್ರಿಕಲ್ಚರ್ ರಿಸರ್ಚ್ ಬಗ್ಗೆ ಕೂಡ ಭಾಳಷ್ಟು ಕೆಲಸ ಮಾಡಿದರು ಅದೇ ರೀತಿ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿಯನ್ನು ನಮ್ಮ ದೇಶದಲ್ಲಿ ತಂದರು ಹಸಿರು ಕ್ರಾಂತಿ ಜೊತೆ ಜೊತೆಗೆ ಈ ವನಮೋತ್ಸವ ಕಾರ್ಯಕ್ರಮವನ್ನು ಕೂಡ ತರಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅಂದಿನಿಂದ ಮೊದಲನೇದಾಗಿ ಇಂದಿನವರೆಗೂ ನಾವು ಈ ವನಮೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಂತರ ನಮ್ಮ ಭಾರತ ದೇಶದ ಕೃಷಿ ಮಂತ್ರಿಯಾದಂಥ ಕೆ ಎಂ ಮುನ್ಷಿ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದು ಇಡೀ ದೇಶಾದ್ಯಂತ ಆಚರಣೆ ಮಾಡಲಿಕ್ಕೆ ಅನುಷ್ಠಾನಕ್ಕೆ ಬರುತ್ತೆ ಅಂದಿನಿಂದ ಇಂದಿನವರೆಗೂ ಸುಮಾರು ಎಪ್ಪತ್ತೈದು ವರ್ಷದಿಂದ ನಾವು ಇದನ್ನು ಆಚರಣೆಗೆ ತರ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ನಮಗೆ ನಮ್ಮ ಹಸಿರು ಹೊದಿಕೆಯನ್ನು ಹೆಚ್ಚಿಸಿ ನಮ್ಮ ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರಿಗೂ ಬೇಕಾದಂಥ ಗಾಳಿ ನೀರು ಜಲ ರಕ್ಷಣೆ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಲಿಕ್ಕೆ ಅವಕಾಶ ಮಾಡಲಾಗಿದೆ ಇದರಿಂದ ಮುಖ್ಯವಾಗಿ ನಾವು ಮಹೋತ್ಸವವನ್ನು ಈ ಜುಲೈ ತಿಂಗಳಿನಲ್ಲಿ ಆಚರಿಸ್ತೀವಿ ಇದಕ್ಕೆ ಕಾರಣ ಏನು ಈ ಜುಲೈ ತಿಂಗಳಿನಲ್ಲಿ ಆಚರಿಸೋದ್ರಿಂದ ಆಗುವಂಥ ಅನುಕೂಲ ಏನು ಮುಖ್ಯವಾಗಿ ಜುಲೈ ತಿಂಗಳಲ್ಲಿ ಯಾಕಪ್ಪ ಆಚರಿಸ್ತೀವಿ ಅಂದರೆ ನಮಗೆಲ್ಲ ಗೊತ್ತಿದೆ ಭಾರತ ದೇಶದಲ್ಲಿ ಮುಂಗಾರು ಜೂನ್ ತಿಂಗಳಲ್ಲಿ ಪ್ರಾರಂಭ ಪ್ರಾರಂಭವಾಗುತ್ತೆ ಅದೇ ರೀತಿ ಜೂನ್ ತಿಂಗಳಲ್ಲಿ ಮಳೆ ಬಂದ ನಂತರ ಭೂಮಿ ಬಹಳಷ್ಟು ನೀರಿನ ಅಂಶದಿಂದ ಕುಡಿಯುತ್ತೆ ಮತ್ತು ಗಿಡ ಮರಗಳನ್ನು ಬೆಳೆಸಲಿಕ್ಕೆ ಬಹಳಷ್ಟು ಫಲವತ್ತಾಗಿರುತ್ತೆ ಬಹಳಷ್ಟು ಸಮೃದ್ಧವಾಗಿರುತ್ತೆ ಆದ್ದರಿಂದ ಮುಂಗಾರ ಬಂದ ನಂತರ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ತೇವಾಂಶವನ್ನು ಉಪಯೋಗಿಸಿ ಅಲ್ಲಿರ್ತಕ್ಕಂಥ ಏನು ಪೋಷಕಾಂಶಗಳನ್ನು ಉಪಯೋಗಿಸಿ ಮರವನ್ನು ಚೆನ್ನಾಗಿ ದಸ್ತಪುಷ್ಟವಾಗಿ ಬೆಳೆಸಲಿಕ್ಕೆ ಅವಕಾಶ ಆಗುತ್ತೆ ಅದರಿಂದ ಜುಲೈ ತಿಂಗಳಲ್ಲಿ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಇನ್ನು ಈ ವರಮಹೋತ್ಸವ ಅಂದರೆ ಅರಣ್ಯ ಇಲಾಖೆಯ ಒಂದು ಹಬ್ಬ ಅಂತ ಹೇಳ್ಬೋದು ಸಾಕಷ್ಟು ಸಾರ್ವಜನಿಕರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಆದರೆ ಅರಣ್ಯ ಇಲಾಖೆಯೇ ಮುಖ್ಯವಾದ ಜವಾಬ್ದಾರಿ ಈ ಒಂದು ವನಮಹೋತ್ಸವಕ್ಕೆ ಅರಣ್ಯ ಇಲಾಖೆ ಹೇಗೆ ಸನ್ನದ್ಧವಾಗಿರುತ್ತೆ ಅಂತೀರಿ ನಮಗೆಲ್ಲ ಗೊತ್ತಿರೋ ಹಾಗೆ ಅರಣ್ಯ ಇಲಾಖೆ ಸಸ್ಯ ಕ್ಷೇತ್ರಗಳಿದೆ ಅನೇಕ ಸಸ್ಯ ಕ್ಷೇತ್ರಗಳಿದೆ ನರ್ಸರೀಸ್ ಅಂತ ನಾವು ಏನು ಕರಿತೀವಿ ಫಾರೆಸ್ಟ್ ನರ್ಸರೀಸು ಈ ಸಸ್ಯಕ್ಷೇತ್ರಗಳನ್ನು ಸುಮಾರು ಒಂದು ವರ್ಷದ ಹಿಂದೆ ನಾವು ಅದ್ರ ಬಗ್ಗೆ ರೂಪುರೇಷೆಗಳನ್ನು ನಾವು ರೂಪಿಸಿ ಅದಕ್ಕೆ ಬೇಕಾದಂಥ ಎಲ್ಲ ಅವಶ್ಯವಿರುವ ಸಾರ್ವಜನಿಕರಿಗಿರ್ಬೋದು ಅಥವಾ ನಮ್ಮ ಅರಣ್ಯ ಪ್ರದೇಶಗಳಲ್ಲಿ ಬೆಳೆಸ್ತಕ್ಕಂಥ ಸಸಿಗಳಿರ್ಬೋದು ಅಥವಾ ನಮ್ಮ ರಸ್ತೆ ಬದಿಗಳಲ್ಲಿ ಬೆಳೆಸ್ತಕ್ಕಂಥ ಸಸಿ ವಿವಿಧ ರೀತಿ ಸ್ಥಳೀಯ ಜಾತಿಯ ಸಸಿಗಳನ್ನು ನಮ್ಮ ಸಸ್ಯಕ್ಷೇತ್ರಗಳಲ್ಲಿ ಬೆಳೆಸಿ ಸುಮಾರು ಒಂದು ಒಂದೂವರೆ ಮೀಟ್ರ್ ಎರಡು ಮೀಟ್ರು ಉದ್ದವಿರುವ ಸಸಿಗಳನ್ನು ಬೆಳೆಸಿ ನಾವು ಈ ಮುಂಗಾರು ಮಳೆಗೆ ಬೇಕಾದಂಥ ಎಲ್ಲ ಸಸಿಗಳನ್ನು ನಾವು ಸಿದ್ಧಪಡಿಸಿ ರೆಡಿಯಾಗಿರ್ತೀವಿ ಮುಖ್ಯವಾಗಿ ನಮ್ಮ ಸ್ಥಳೀಯ ಜಾತಿಯ ಸಸಿಗಳ ಮೇಲೆ ಹೆಚ್ಚು ಗಮನ ಹರಿಸ್ತೀವಿ ಅರಳಿ ಇರ್ಬೋದು ಬಸರಿ ಇರ್ಬೋದು ಅಥವಾ ನೇರಳೆ ಇರ್ಬೋದು ಬೇವು ಹಲಸು ಇನ್ನಿತರೆ ಸ್ಥಳೀಯ ಜಾತಿಯ ಮನುಷ್ಯನಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಆಗಿರ್ತಕ್ಕಂಥ ಎಲ್ಲ ಸಸಿಗಳನ್ನು ನಾವು ನಮ್ಮ ಸಸ್ಯ ಕ್ಷೇತ್ರಗಳಲ್ಲಿ ಬೆಳೆಸಿ ಸಿದ್ಧರಾಗಿರ್ತೇವೆ ಮತ್ತು ಈ ಸಿಲ್ವರ್ ಹೋಗಿದಂತಹ ಕೆಲವೊಂದು ಸಸಿಗಳನ್ನು ಕೂಡ ನಾವು ಸಾಕಷ್ಟು ಬೆಳೆಸಿದ್ದೀವಿ ಈಗ ಮತ್ತು ಅದರಿಂದ ಆ ಕೆಲವೊಂದು ಪರಿಸರದ ಮೇಲೆ ಕೆಟ್ಟ ಪರಿಣಾಮಗಳು ಕೂಡ ಉಂಟಾಗ್ಬೋದು ಅಂತ ಕಂಡು ಬಂದಿದೆ ಇದಕ್ಕೆ ಬದಲಾಗಿ ಇನ್ನೂ ಯಾವ್ಯಾವ ಸಸಿಗಳಿಗೆ ಒತ್ತು ನೀಡಲಾಗ್ತಾ ಇದೆ ನೀವು ಹೇಳ್ತಾ ಇರೋದು ಸತ್ಯ ಈ ಸಿಲ್ವರ್ ಓಕ್ ಇರ್ಬೋದು ಅಥವಾ ಏನು ಕ್ಯಾಸರಿನಾ ಇರ್ಬೋದು ಅವು ನಮ್ಮ ಏನು ಸ್ಥಳೀಯ ಜಾತಿಯ ಸಸಿಗಳಿಗೆ ಹೋಲಿಸಿದರೆ ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಕಡಿಮೆ ಆಗುತ್ತೆ ಆದ್ದರಿಂದ ಕೊಡಗಿನಲ್ಲಿ ಪ್ರತ್ಯೇಕವಾಗಿ ನೋಡಿದೆ ಕಾಫಿ ಏನು ತೋಟಗಳಲ್ಲಿ ಬೆಳೆಸ್ತಾ ಏನು ಸಿಲ್ವರ್ ವಾಕ್ಸ್ ಇದೆ ಅದರಿಂದ ಕಾಫಿ ಬೆಳೆಯಲ್ಲಿ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ ಜೊತೆಗೆ ಆ ಎಲೆಗಳು ಕಳಿಯೋದು ಕೂಡ ಬಹಳ ಹೌದು ಹೌದು ಹೋಗ್ತು ಆದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಮನುಷ್ಯನಿಗೂ ಕೂಡ ಸ್ವಲ್ಪ ಅಪಾಯಕಾರಿ ಅಂತ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಧ್ಯಯನ ವರದಿ ಮಾಡಿದೆ ಕಳೆದ ಎರಡು ಮೂರು ವರ್ಷಗಳಿಂದ ಈ ಸಿಲ್ವರ್ ಓಕು ಅಥವಾ ದೇಶ ಜಾತಿಯ ಸಸಿಗಳನ್ನು ನಾವು ಕಡಿಮೆ ಮಾಡಿ ಸ್ಥಳೀಯ ಜಾತಿಯ ಸಸಿಗಳಿಗೆ ಹಣ್ಣಿನ ಸಸಿಗಳು ಮುಖ್ಯವಾಗಿ ಮತ್ತು ಟಿಂಬರ್ ಅಂತ ಏನ್ ಕರಿತೀವಿ ಟಿಂಬರ್ ಸಸಿಗಳಿಗೆ ಮರಮಟ್ಟುಗಳಿಗೆ ಅವಶ್ಯವಿರುವ ಎಲ್ಲ ಸಸಿಗಳನ್ನು ನಾವು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಈ ಒಂದು ವನ ಮಹೋತ್ಸವದಲ್ಲಿ ಯಾರನ್ನ ತೊಡಗಿಸಿಕೊಳ್ಳಲಾಗುತ್ತೆ ಅಂತೀರಿ ವನ ಮಹೋತ್ಸವ ಅಂದ್ರೆ ಇದು ಸಾರ್ವಜನಿಕರ ಕಾರ್ಯಕ್ರಮ ಸಮುದಾಯದ ಹಬ್ಬ ಸಮುದಾಯದ ಹಬ್ಬ ಆದ್ರಿಂದ ಇದರಲ್ಲಿ ಮುಖ್ಯವಾಗಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಮಕ್ಕಳು ಪ್ರಜಾಪ್ರತಿನಿಧಿಗಳು ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಇನ್ನಿತರೆ ಎಲ್ಲ ಜನರು ಕೂಡ ಈ ಹಬ್ಬದಲ್ಲಿ ಭಾಗವಹಿಸ್ತಾರೆ ಈ ವರ್ಷ ಕೂಡ ಸುಮಾರು ಒಂದು ಕೋಟಿ ಸಸಿಗಳನ್ನ ನೆಡ್ಲಿಕ್ಕೆ ಜುಲೈ ಒಂದರಿಂದ ಪ್ರಾರಂಭ ಮಾಡಿದ ಪ್ರಾರಂಭ ಮಾಡಿ ಜುಲೈ ಏಳನೇ ತಾರೀಕವರೆಗೂ ಒಂದು ಕೋಟಿ ಸಸಿಗಳನ್ನ ನೆಡ್ಲಿಕ್ಕೆ ಇಡೀ ರಾಜ್ಯಾದ್ಯಂತ ಸರ್ಕಾರ ನಿರ್ಧಾರ ಮಾಡಿದೆ ಅದೇ ರೀತಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸುಮಾರು ಐದು ಕೋಟಿ ಸಸಿಗಳನ್ನು ನಡಬೇಕು ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ಅಂತ ಒಂದು ಪ್ರಣಾಳಿಕೆಯನ್ನು ಹಾಕ್ಕೊಂಡು ಹಾಕೊಂಡು ಮರಗಳನ್ನು ಬೆಳೆಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನಾವು ಈ ಮಹೋತ್ಸವವನ್ನು ಸ್ವಾತಂತ್ರ್ಯ ಬಂದಾಗಿಂದೂ ನಡೆಸ್ಕೊಂಡು ಬರ್ತಲೇ ಇದ್ದೀವಿ ಸಾಮಾನ್ಯವಾಗಿ ಎಲ್ಲೆಲ್ಲಿ ಸಸಿಗಳನ್ನು ನೆಡಲಾಗುತ್ತೆ ಅಂತೀರಿ ಅರಣ್ಯ ಪ್ರದೇಶ ದಿನೇ ದಿನಕ್ಕೂ ಕ್ಷೀಣಿತವಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೌದು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅರಣ್ಯ ಪ್ರದೇಶ ಕಡಿಮೆ ಆಗ್ತಾ ಇದೆ ಅದರಿಂದ ನಮ್ಮ ಜಾಗತಿಕ ತಾಪಮಾನ ಕೂಡ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಕೈಗಾರಿಕೋದ್ಯಮ ಹೆಚ್ಚಾಗ್ತಾ ಇದೆ ಅದರಿಂದ ಅಭಿವೃದ್ಧಿ ಕಾರ್ಯಗಳು ಕೂಡ ಹೆಚ್ಚಾಗ್ತಾ ಇದೆ ಅದರಿಂದ ನಮ್ಮ ಕಾಡು ಅರಣ್ಯ ಪ್ರದೇಶಗಳು ಕಡಿಮೆ ಆಗ್ತಿರೋ ದೃಷ್ಟಿಯಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಅರಣ್ಯ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಸ್ತೀವಿ ಅದಲ್ಲದೆ ಅರಣ್ಯೇತರ ಅಂದರೆ ಅರಣ್ಯವನ್ನು ಬಿಟ್ಟು ನಮ್ಮ ಸಾರ್ವಜನಿಕ ಜಾಗಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಆಸ್ಪತ್ರೆಗಳಲ್ಲಿ ಮತ್ತು ಸಮುದಾಯ ಜಾಗಗಳಲ್ಲಿ ಇನ್ನು ಅನೇಕ ಈ ನಮ್ಮ ಏನು ಕೆರೆ ಕಟ್ಟೆಗಳಿರ್ಬೋದು ಜಾಗ ಇರುತ್ತೆ ಖಾಲಿ ಜಾಗ ಇರ್ಬೋದು ಕೃಷಿ ಪ್ರೋತ್ಸಾಹ ಯೋಜನೆಯಡಿ ಸುಮಾರು ಸಸ್ಯಗಳನ್ನು ಬೆಳೆಸ್ತಾ ಇದೀವಿ ಅರಣ್ಯ ಪ್ರದೇಶ ಬಿಟ್ಟು ಬೇರೆ ಪ್ರದೇಶಗಳಲ್ಲೂ ಕೂಡ ಹೆಚ್ಚಾಗಿ ಕೂಡ ಬೆಳೆಸ್ತಾ ಇದ್ದೀವಿ ಅಂದ್ರೆ ಈ ರಸ್ತೆಗಳ ಎರಡು ಪಕ್ಕದಲ್ಲಿ ಹೌದು ರಸ್ತೆಗಳ ಎರಡು ಬದಿಗಳಲ್ಲಿ ರೈಲು ಹಳಿಗಳ ಪಕ್ಕ ರೈಲು ಹಳಿಗಳ ಪಕ್ಕದಲ್ಲಿ ಕೂಡ ಬೆಳೆಸ್ತಾ ಇದ್ದೀವಿ ಅದೇ ಅದೇ ರೀತಿ ಕೆರೆ ಕಟ್ಟೆಗಳಲ್ಲಿ ಕೂಡ ಬೆಳೆಸ್ತಾ ಇದೀವಿ ನಗರ ವನ ಅಂತ ಒಂದು ಈಗ ಇತ್ತೀಚಿನ ಪರಿಕಲ್ಪನೆ ಪರಿಕಲ್ಪನೆ ಕೂಡ ಇದೆ ಮತ್ತು ನಗರ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ಇರತಕ್ಕಂಥ ಜನರಿಗೆ ಒಳ್ಳೆಯ ಗಾಳಿ ಬೆಳಕು ನೀರು ಮತ್ತು ನೆರಳು ಕೊಡುವ ಉದ್ದೇಶದಿಂದ ಹೆಚ್ಚಾಗಿ ಕೂಡ ಅಲ್ಲಿ ಬೆಳೆಸಲಾಗ್ತಾ ಇದೆ ಮತ್ತು ಈ ಬೇರೆ ಬೇರೆ ಜನವಸತಿ ಪ್ರದೇಶಗಳಲ್ಲಿ ಬಡಾವಣೆಗಳಲ್ಲೂ ಕೂಡ ನಾವು ಈ ಸಸಿಗಳನ್ನು ಹಾಕ್ತೀವಿ ಹೌದು ವಿಶೇಷವಾಗಿ ಹೌದು ಅಲ್ಲಿಗೆ ವಿಶೇಷವಾದಂಥ ಸಸಿಗಳನ್ನೇ ನೆಡಬೇಕಾಗತ್ತೆ ಯಾಕಂದರೆ ಬೇರುಗಳು ಪಾಯಗಳಲ್ಲಿ ಹೌದು ಇಳಿದು ತೊಂದರೆ ಆಗಬಾರ್ದು ಹೌದು ಅಂತಹ ಯಾವ್ಯಾವ ಸಸಿಗಳನ್ನು ಅಲ್ಲಿ ಅಲ್ಲಿ ಮುಖ್ಯವಾಗಿ ನಾವು ಹೂ ಮತ್ತು ಹಣ್ಣಿನ ಸಸಿಗಳನ್ನ ನೆಡ್ತೀವಿ ಮತ್ತು ಬಹಳ ಆಳವಾಗಿ ಏನು ಬೇರುಗಳು ಇರುತ್ತೆ ಅದನ್ನು ಹೊರತುಪಡಿಸಿ ಹೆಚ್ಚಿನದಾಗಿ ಹಣ್ಣಿನ ಸಸಿಗಳು ಮತ್ತು ಹೂ ಬಿಡತಕ್ಕಂತಹ ಸಸಿಗಳನ್ನ ಪಟ್ಟಣ ಪ್ರದೇಶಗಳಲ್ಲಿ ನಡಲಾಗ್ತಾ ಇದೆ ವಿಶೇಷವಾಗಿ ಪಕ್ಷಿಗಳಿಗೂ ಕೂಡ ಆಶ್ರಯ ಹೌದು ಹೌದೌದು ಅಂತಹ ಒಂದು ಸಸಿಗಳನ್ನ ಜನವಸತಿ ಪ್ರದೇಶದಲ್ಲಿ ನಡೆಯಲಾಗ ಹೌದು ಹೆಚ್ಚು ಆಕರ್ಷಕವಾದ ಹೂಗಳು ಬಿಡುವಂಥವು ಹೌದು ತಬು ಬಿಯ ಇರ್ಬೋದು ಅಥವಾ ನಮ್ಮ ಜಕರಾಂಡ ಜಕರಾಂಡ ಇರ್ಬೋದು ಅಥವಾ ನಮ್ಮ ಸಿಂಗಾಪುರ್ ಚೆರಿ ಇರ್ಬೋದು ಅಥವಾ ನಮ್ಮ ಆಲ ನೇರಳೆ ಕೂಡ ಬಹಳಷ್ಟು ಉಪಯೋಗ ಆಗುತ್ತೆ ಮತ್ತು ಅನೇಕ ಬೇವಿನ ಸಸಿಗಳನ್ನು ಕೂಡ ನೆಡಲಾಗ್ತದೆ ಹೊಂಗೆ ಸಸಿ ಹೊಂಗೆ ಬೇವು ಇಲ್ಲಿ ಸಸಿಗಳನ್ನ ನಾವು ಜವಾಬ್ದಾರಿಯಿಂದ ಬೆಳೆಸ್ಕೊಂಡು ಅವುಗಳನ್ನ ನೆಡ್ತೀವಿ ಆಮೇಲೆ ಅವಳ ಜೋಪಾನದ ಒಂದು ಜವಾಬ್ದಾರಿ ಯಾರದು ಅಂತೀರಿ ಮುಖ್ಯವಾಗಿ ಈ ನಮ್ಮ ಅರಣ್ಯ ಪ್ರದೇಶ ಅಥವಾ ಏನು ಸಮುದಾಯ ಪ್ರದೇಶಗಳು ಶಾಲೆ ಕಾಲೇಜುಗಳು ಎಲ್ಲೆಲ್ಲಿ ನಮ್ಮ ಕಾಂಪೌಂಡ್ ವಾಲ್ಗಳು ನಿರ್ಮಾಣ ಆಗಿದೆ ಹೌದು ಅಲ್ಲಿ ಹೆಚ್ಚಿನದಾಗಿ ರಕ್ಷಣೆ ಕೊಡಲಿಕ್ಕೆ ಅವಕಾಶ ಇರುತ್ತೆ ಮತ್ತು ರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿ ಸಾಧ್ಯತೆಗಳಿರುತ್ತೆ ನಮ್ಮ ಏನು ಸಾಮಾಜಿಕ ಅರಣ್ಯ ವಿಭಾಗ ಇದೆ ಸಾಮಾಜಿಕ ಅರಣ್ಯ ವಿಭಾಗದವರು ಹೆಚ್ಚಿನದಾಗಿ ಈ ಅರಣ್ಯದಿಂದ ಹೊರತುಪಡಿಸಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೆಳೆಸಿರ್ತಕ್ಕಂಥ ಸಸಿಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾರೆ ಮತ್ತು ಏನು ನಾವು ಪ್ರೈವೇಟು ಸ್ಥಳಗಳಲ್ಲಿ ಸ್ಥಳಗಳಲ್ಲಿ ಬೆಳೆಸ್ತಾ ಇದ್ದೀವಿ ಖಾಸಗಿ ಸ್ಥಳ ಖಾಸಗಿ ಸ್ಥಳಗಳಲ್ಲಿ ಆ ಸ್ಥಳಗಳಲ್ಲಿ ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ಏನು ಖಾಸಗಿಯವರು ಇರ್ತಾರೆ ಅವರು ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾರೆ ಮತ್ತು ಅವರಿಗೆ ಬೇಕಾದಂಥ ನಾವು ಏನು ಸವಲತ್ತುಗಳನ್ನು ಕೂಡ ನಾವು ಕೊಡಲಿಕ್ಕೆ ಎಲ್ಲ ಸಿದ್ಧತೆ ಕೂಡ ಮಾಡಿದ್ವಿ ಸೊ ಅದರಿಂದ ನಮ್ಮ ಏನು ನಮ್ಮ ಮಿತಿಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ರಕ್ಷಣೆ ಮಾಡಲಿಕ್ಕೆ ಎಲ್ಲ ನೆಟ್ಟು ಬೆಳೆಸಿದ ಸಸಿಗಳನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇದ್ವಿ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳನ್ನು ಕೂಡ ಇದರಲ್ಲಿ ತೊಡಗಿಸ್ಕೊಳ್ತಾರೆ ಹೌದು ಕೂಡ ಸಸಿಗಳನ್ನ ಕೂಡ ವ್ಯವಸ್ಥೆ ಇದೆ ಅದೇ ರೀತಿ ನಮ್ಮ ಆರ್ ಎಸ್ ಪಿಡಿ ಅಂತ ಏನಿದೆ ಸಾರ್ವಜನಿಕರಿಗೆ ಕೂಡ ರೈಸಿಂಗ್ ಆಫ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಏನು ಒಂದು ಯೋಜನೆ ಇದೆ ಆರ್ ಎಸ್ ಪಿಡಿ ಯೋಜನೆ ಅಡಿಯಲ್ಲಿ ನಮ್ಮ ರೈತರಿಗೆ ರೈತ ಬಾಂಧವರಿಗೆ ರೈತ ಮತ್ತು ಅನೇಕ ಸಾರ್ವಜನಿಕರಿಗೆ ಶಾಲಾ ಕಾಲೇಜುಗಳಿಗೆ ಆಸ್ಪತ್ರೆಗಳಿಗೆ ಕೂಡ ನಮ್ಮ ಸಸಿಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ಇನ್ನು ಇವತ್ತು ಮುಖ್ಯವಾಗಿ ನಾವು ಕೃಷಿ ಅರಣ್ಯ ಅಂತ ಕೇಳ್ತಾ ಇದ್ದೀವಿ ನಮ್ಮ ರೈತರು ತಮ್ಮ ಜಮೀನಲ್ಲಿ ಅರಣ್ಯ ಸಸಿಗಳನ್ನು ನೆಟ್ಕೊಳ್ಳೋದು ಬಹು ಉಪಯೋಗಿ ಸಸ್ಯಗಳು ಅಂತ ಹೇಳ್ತೀವಿ ಅಂತವುಗಳನ್ನು ಇದಕ್ಕೆ ಇದಕ್ಕೇನಾದರೂ ಪ್ರೋತ್ಸಾಹ ಇದೆಯಾ ಅರಣ್ಯ ಇಲಾಖೆಯಿಂದ ಹೌದು ಅರಣ್ಯ ಇಲಾಖೆಯಲ್ಲಿ ಮುಖ್ಯವಾಗಿ ಕೆ ಎ ಪಿ ವೈ ಅಂತ ಒಂದು ಒಂದು ಯೋಜನೆ ಇದೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ರೈತರಿಗೆ ಸುಮಾರು ಮೂರು ವರ್ಷಗಳ ಕಾಲ ಅವರಿಗೆ ಪ್ರೋತ್ಸಾಹ ಧನವನ್ನು ಇದೆ ಸುಮಾರು ನೂರ ಇಪ್ಪತ್ತೈದು ರೂಪಾಯಿ ಪ್ರೋತ್ಸಾಹ ಧನ ಮೊದಲನೇ ವರ್ಷ ಮೂವತ್ತೈದು ರೂಪಾಯಿ ಎರಡನೇ ವರ್ಷ ನಲವತ್ತು ರೂಪಾಯಿ ಮೂರನೇ ವರ್ಷ ಐವತ್ತು ರೂಪಾಯಿ ಅಂದರೆ ಪ್ರತಿ ನೆಟ್ಟು ಬೆಳೆಸಿ ಅದನ್ನು ಏನು ನೆಟ್ಟು ಬೆಳೆಸಿದ ಮರಗಳನ್ನು ಪೋಷಣೆ ಮಾಡಲಿಕ್ಕೆ ಈ ಪ್ರೋತ್ಸಾಹನವನ್ನು ಮೂರು ವರ್ಷಗಳವರೆಗೂ ನಾವು ನೀಡ್ತೀವಿ ಸುಮಾರು ನೂರ ಇಪ್ಪತ್ತೈದು ರೂಪಾಯಿಗಳನ್ನ ನೀಡಲಾಗ್ತಾ ಇದೆ ಇದು ಕೂಡ ಪ್ರಸ್ತುತ ಇದು ಜಾರಿಯಲ್ಲಿರುತ್ತೆ ಮುಂದಿನ ವರ್ಷಗಳಲ್ಲಿ ಕೂಡ ಇದು ನಮ್ಮ ರೈತರು ಸಸಿ ಮರಗಳನ್ನು ಬೆಳೆಸಿ ಅದರಿಂದ ಉಪಯೋಗ ಪಡೀಲಿ ಲಾಭ ಪಡೀಲಿ ಅಂತ ದೃಷ್ಟಿಯಿಂದ ಇದು ಸರ್ಕಾರ ಯೋಜನೆಯನ್ನು ರೂಪಿಸಿದೆ ಮತ್ತು ಯೋಜನೆ ಜಾರಿಯಲ್ಲಿರುತ್ತದೆ ಅಂದರೆ ರೈತರು ಈ ಸಸಿಗಳನ್ನ ಮೂರು ವರ್ಷದವರೆಗೂ ನೋಡ್ಕೋಬೇಕು ಹೌದು ಅದನ್ನ ಖಚಿತಪಡಿಸ್ಕೊಳ್ಳೋದಕ್ಕೆ ಹಂತ ಹಂತವಾಗಿ ಸಹಾಯಧನವನ್ನು ಬಿಡುಗಡೆ ಹೌದು ಅಂದ್ರೆ ಅರಣ್ಯ ಸಸಿಗಳನ್ನು ಕೊಡ್ತೀರಾ ಮತ್ತೆ ಪ್ರೋತ್ಸಾಹ ಕೂಡ ಸಿಗುತ್ತೆ ಅಂದ್ರೆ ನಮ್ಮ ಕೃಷಿ ಜಮೀನಿನ ಪರಿಸರದಲ್ಲಿ ಯಾವ ಅರಣ್ಯ ಸಸ್ಯಗಳನ್ನ ಬೆಳಿಬಹುದು ಅದಕ್ಕೆ ಪ್ರೋತ್ಸಾಹ ಕೊಡುವ ಮುಖ್ಯವಾಗಿ ಈ ತೇಗ ಬೆಳೆಸ್ತಾರೆ ಕೆಲವರು ಕೆಲವರು ಮೀಲಿಯ ಹೆಬ್ಬೆ ಹೆಬ್ಬೆ ಬೆಳೆಸ್ತಾ ಇದಾರೆ ಕೆಲವರು ರೋಸ್ ಬೆಳೆಸ್ತಾ ಇದಾರೆ ಇಂದು ಕೆಲವರು ಅವರಿಗೆ ಅವಶ್ಯ ಇರುವ ಸ್ಥಳೀಯ ಜಾತಿಗಳ ಸಸಿಗಳ ಶ್ರೀಗಂಧ ಇರಬಹುದು ಇತ್ತೀಚಿನ ದಿನಗಳಲ್ಲಿ ಸುಮಾರು ಹದಿನೈದು ಸಾವಿರ ಎಕರೆಯಲ್ಲಿ ಶ್ರೀಗಂಧ ಬೆಳೆಸಲಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ಸೊ ಅಂಥವರಿಗೂ ಕೂಡ ಈ ಪ್ರೋತ್ಸಾಹಧನವನ್ನು ನೀಡಿ ನಾವು ಅವರಿಗೆ ಪ್ರೋತ್ಸಾಹ ಮಾಡಲಾಗ್ತಾ ಇದೆ ಅಂದರೆ ಇದರಿಂದ ಅವರ ಬೆಳೆಯ ಇಳುವರಿ ಯಾವುದೇ ರೀತಿ ಕಡಿಮೆ ಆಗದಂತೆ ಮತ್ತು ಒಂದು ಬೆಳೆಗಳಿಗೆ ಅನುಕೂಲವಾಗುವಂಥ ಒಂದು ಪರಿಸರವನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡ್ಕೋಬೋದು ಈ ಹೌದು ಅಲ್ಲಿ ಅವರಿಗೂ ಲಾಭ ಆಗುತ್ತೆ ಆರ್ಥಿಕವಾಗಿ ಮತ್ತು ಪರಿಸರಕ್ಕೂ ಲಾಭ ಆಗುತ್ತೆ ಮತ್ತು ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಕೂಡ ಲಾಭ ಆಗುತ್ತೆ ಅದರಿಂದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿ ಏನು ರೈತರು ಬೆಳೀತಾ ಇದ್ದಾರೆ ಅವರಿಗೆ ದ್ವಿಗುಣ ಆಗುತ್ತೆ ಲಾಭ ಮೊದಲಿನ ಒಂದು ಎರಡು ವರ್ಷಗಳಲ್ಲಿ ಅವರಿಗೆ ಅವರಿಗೆ ಲಾಭ ಬರದೇ ಇರ್ಬೋದು ಆದರೆ ಮುಂದಿನ ವರ್ಷಗಳಲ್ಲಿ ದನ ಕರೆಗಳಿಗೂ ಕೂಡ ಕೆಲವೊಮ್ಮೆ ಮೇವಾಗುತ್ತೆ ಸೊ ಅದರಿಂದ ಅನೇಕ ಲಾಭಗಳಿದೆ ಜೊತೆಗೆ ನಮ್ಮ ಸರ್ಕಾರ ಜೈವಿಕ ಇಂಧನ ನೀತಿ ಅಂತ ಜಾರಿ ತಂದಿದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಈ ವಿವಿಧ ಅರಣ್ಯ ಮರಗಳ ಒಂದು ಬೀಜಗಳಿಂದಲೇ ಹೌದು ನಾವು ಎಣ್ಣೆ ತೆಗೆದು ಜೈವಿಕ ಇಂಧನವಾಗಿ ಪರಿವರ್ತಿಸೋದು ಈ ಒಂದು ವನ ಮಹೋತ್ಸವದಲ್ಲಿ ಈ ಜೈವಿಕ ಇಂಧನ ಸಸ್ಯಗಳನ್ನು ನೆಡೋದಕ್ಕೆ ಎಷ್ಟು ಮಟ್ಟಿಗೆ ಒತ್ತು ನೀಡಲಾಗುತ್ತೆ ಅಂತೀರಿ ಜೈವಿಕ ಇಂಧನ ಏನು ನಾವು ಹೇಳ್ತಾ ಇದೀವಿ ಹೊಂಗೆ ಇರಬಹುದು ಬೇವು ಅಥವಾ ಬೇವು ಇರ್ಬೋದು ಇನ್ನಿತರ ಸಸ್ಯಗಳು ಅವು ಮಲ್ಟಿಪರ್ಪಸ್ ಟ್ರೀಸ್ ಅಂತ ಹೇಳ್ತೀವಿ ಅಂದ್ರೆ ವಿವಿಧ ಉದ್ದೇಶಕ್ಕೆ ವಿವಿಧ ಉಪಯೋಗಕ್ಕೆ ಬರ್ತಕ್ಕಂಥ ಸಸಿಗಳು ಏನು ಜೈವಿಕ ಇಂಧನ ಅಲ್ದನೆ ಬೇರೆ ಬೇರೆ ಉಪಯೋಗ ಕೂಡ ನಮಗೆ ಉಪಯೋಗ ಆಗುತ್ತೆ ಆ ರೀತಿ ಸಸಿಗಳನ್ನು ಕೂಡ ಈ ಕಾರ್ಯಕ್ರಮಗಳಲ್ಲಿ ನೆಡಲಾಗ್ತಾ ಇದೆ ಇನ್ನು ಮುಖ್ಯವಾದ ಪ್ರಶ್ನೆ ಅಂದ್ರೆ ನಮ್ಮ ಅರಣ್ಯ ನೀತಿ ನಮ್ಮ ಅರಣ್ಯ ನೀತಿ ಏನು ಹೇಳುತ್ತೆ ಅಂತೀರಿ ಮುಖ್ಯವಾಗಿ ನಮ್ಮ ಅರಣ್ಯ ನೀತಿ ಈಗ ಇತ್ತೀಚೆಗೆ ನಾವು ಶ್ರೀಗಂಧಕ್ಕೆ ಒಂದು ಪ್ರತ್ಯೇಕವಾದ ನೀತಿ ಬಂದಿದೆ ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮ ರೈತರು ಶ್ರೀಗಂಧ ಬೆಳೆಸತಕ್ಕಂತ ರೈತರು ಸ್ವಲ್ಪ ತೊಂದರೆಯಲ್ಲಿದ್ರು ಈಗ ಅದನ್ನ ಸಡಲೀಕರಣಗೊಳಿಸಿ ಅರಣ್ಯ ನೀತಿಯನ್ನ ಮತ್ತು ಶ್ರೀಗಂಧ ನೀತಿಯನ್ನ ಸಡಲೀಕರಣಗೊಳಿಸಿ ಈಗ ರೈತರಿಗೆ ಉಪಯೋಗ ಆಗಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅದೇ ರೀತಿ ಅವರು ಬೆಳೆದಿರ್ತಕ್ಕಂಥ ಏನು ಮರಗಳಿದೆ ತೇಗದ ಮರ ಇರ್ಬೋದು ಅಥವಾ ಇನ್ನಿತರೆ ಜಾತಿ ಮರಮಟ್ಟು ಮರಗಳು ಇರ್ಬೋದು ಆ ಎಲ್ಲ ಜಾತಿಯ ಮರಗಳಿಗೂ ಕೂಡ ಇತ್ತೀಚಿನ ಏನು ಅರಣ್ಯ ನೀತಿ ಬಂದಿದೆ ಅದರಲ್ಲಿ ಅವರಿಗೆ ಹೆಚ್ಚಿನ ಸಡಲೀಕರಣಗೊಳಿಸಿ ಅವರಿಗೆ ಲಾಭ ಅಥವಾ ಉಪಯೋಗ ಆಗ್ಲಿಕ್ಕೆ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ ಅಂದ್ರೆ ಒಟ್ಟಾರೆ ನಮ್ಮ ಭೂಪ್ರದೇಶದ ಮೂರನೇ ಒಂದು ಭಾಗ ಅರಣ್ಯದಿಂದ ಆವೃತವಾಗಬೇಕು ಅನ್ನೋದು ಹೌದು ಎಲ್ಲ ಒಂದು ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ ಹೌದು ಅಂದ್ರೆ ನಮ್ಮ ಇಡೀ ಜಾಗತಿಕ ಏನು ಪ್ರಪಂಚದಾದಂತ ನೋಡಿದ್ರೆ ತಾವು ಮೂವತ್ತ್ ಮೂರು ಪರ್ಸೆಂಟ್ ಅರಣ್ಯ ಇದೆ ಪ್ರದೇಶ ಇದೆ ಇಡೀ ಪ್ರಪಂಚದಲ್ಲಿ ಅರಣ್ಯ ಪ್ರದೇಶ ಮೂವತ್ತ್ ಇದೆ ನಮ್ಮ ದೇಶದಲ್ಲಿ ಶೇಕಡ ಇಪ್ಪತ್ತೊಂದರಷ್ಟು ಮಾತ್ರ ಇದೆ ಅಂದರೆ ಒಂದು ಸಮತೋಲನೆ ಕಾಪಾಡಿಕೊಳ್ಬೇಕು ಪರಿಸರದಲ್ಲಿ ಪರಿಸರದಲ್ಲಿ ಸಮತೋಲನೆ ಕಾಪಾಡಿಕೊಂಡು ಪರಿಸರದಲ್ಲಿರ್ತಕ್ಕಂಥ ಏನು ಮಾಲಿನ್ಯ ಇದೆ ಪರಿಸರದಲ್ಲಿರತಕ್ಕಂಥ ಅನೇಕ ಏನು ಬದಲಾವಣೆ ಆಗ್ತಾ ಇದೆ ಪರಿಸರ ಬದಲಾವಣೆ ಹವಾಮಾನ ಬದಲಾವಣೆ ತಾಪಮಾನ ಹೆಚ್ಚಾಗ್ತಾ ಇರೋದು ಇವನ್ನೆಲ್ಲ ಗಮನಿಸಿದೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಮ್ಮ ಯುನೈಟೆಡ್ ನೇಷನ್ಸ್ ಇದೆ ವಿಶ್ವ ವಿಶ್ವಸಂಸ್ಥೆ ಆ ವಿಶ್ವಸಂಸ್ಥೆಯವರು ಕೂಡ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅದೇ ರೀತಿ ಈಗ ಅಭಿವೃದ್ಧಿ ಹೊಂದಿದ ದೇಶಗಳು ಕೂಡ ನಮ್ಮ ಏನು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳಿಗೆ ನಮಗೆ ನಮಗೆ ಹೆಚ್ಚಿನ ಸಪೋರ್ಟ್ ಮಾಡಿ ಹೆಚ್ಚಿನದಾಗಿ ನಮಗೆ ಬೆಂಬಲ ನೀಡಿ ಬೆಂಬಲ ನೀಡಿ ನಮ್ಮಲ್ಲಿರತಕ್ಕಂಥ ಅರಣ್ಯ ಪ್ರದೇಶವನ್ನು ಹೆಚ್ಚು ಮಾಡಲಿಕ್ಕೆ ಅಂದ್ರೆ ಇಪ್ಪತ್ತೊಂದರಿಂದ ಮೂವತ್ಮೂರು ಮಾಡಲಿಕ್ಕೆ ಅನೇಕ ಯೋಜನೆಗಳನ್ನ ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ರೂಪಿಸಿದವೆ ಅದರಲ್ಲಿ ಗ್ರೀನ್ ಇಂಡಿಯಾ ಮೆಷಿನ್ ಗ್ರೀನ್ ಇಂಡಿಯಾ ಮಿಷಿನ್ ಅಂದರೆ ವಿವಿಧ ಯೋಜನೆಗಳಡಿ ಎಲ್ಲ ಯೋಜನೆಗಳನ್ನ ಒಂದು ಅಂಬರಲಾ ಒಂದು ಅಂಬರಲ ಅಡಿಯಲ್ಲಿ ತಗೊಂಡ್ಕೊಂಡ್ಬಿಟ್ಟು ನಮ್ಮ ಈಗಿರ್ತಕ್ಕಂಥ ಹಸಿರು ಹೊದಿಕೆಯನ್ನು ಹೆಚ್ಚು ಮಾಡಲಿಕ್ಕೆ ಎಲ್ಲ ರೀತಿಯನ್ನು ಕ್ರಮವನ್ನು ಮಾಡಲಾಗ್ತಿದೆ ಅದೇ ರೀತಿ ಈಗ ಎಕೋ ಫ್ರೆಂಡ್ಲಿ ಅಂದ್ರೆ ಪರಿಸರ ಪ್ರೇಮಿ ಪರಿಸರಕ್ಕೆ ಅನುಗುಣವಾಗಿ ನಾವು ಇರಬೇಕು ಅಂತ ದೃಷ್ಟಿಯಿಂದ ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ದೀವಿ ಸೌರಶಕ್ತಿಯ ಬಳಕೆ ಬಳಕೆ ಹೆಚ್ಚಾಗ್ತಾ ಇದೆ ಅದೇ ರೀತಿ ಗ್ರೀನ್ ಫ್ಯೂಯಲ್ ಅಂದ್ರೆ ಹಸಿರು ಇಂಧನ ಕಾನ್ಸೆಪ್ಟ್ ಬರ್ತಾ ಇದೆ ಅದೇ ರೀತಿ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ಚಾಲಿತ ವಾಹನ ವಿದ್ಯುತ್ ಚಾಲಿತ ವಾಹನಗಳು ಹೆಚ್ಚಾಗ್ತಾ ಇದೆ ಮತ್ತೆ ವಿಂಡ್ ಮಿಲ್ಸ್ ನಾವು ಗಾಳಿಯಿಂದ ಯಂತ್ರಗಳು ಗಾಳಿ ಯಂತ್ರಗಳನ್ನು ಅಳವಡಿಸಿಕೊಂಡು ವಿದ್ಯುತ್ ಶಕ್ತಿ ಮಾಡ್ಲಾಗ್ತಾ ಇದೆ ಮತ್ತು ಶೌರಶಕ್ತಿಯಿಂದ ಬಹಳಷ್ಟು ಬದಲಾವಣೆ ಬಹಳಷ್ಟು ಕ್ರಾಂತಿ ಆಗ್ತಾ ಇದೆ ಹೌದು ಇವೆಲ್ಲ ಏನಪ್ಪಾ ಅಂದ್ರೆ ಇವೆಲ್ಲ ಮುಂದಿನ ವರ್ಷಗಳಲ್ಲಿ ಜಾಗತಿಕ ತಾಪಮಾನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಹವಾಮಾನ ಬದಲಾವಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಎಲ್ಲಾ ಕಾರ್ಯಕ್ರಮಗಳನ್ನ ರೂಪಿಸಲಾಗ್ತಾ ಇದೆ ಅಂದ್ರೆ ಇಂಗಾಲದ ಉತ್ಸರ್ಜನೆಯನ್ನು ಆದಷ್ಟು ಕಡಿಮೆ ಕಡಿಮೆ ಮಾಡಲಿಕ್ಕೆ ಹೌದು ಅದೊಂದು ಮುಖ್ಯವಾದ ಹೌದು ಅಂದ್ರೆ ಈಗ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಈ ಅರಣ್ಯದ ಸ್ಥಿತಿಗತಿ ಎಷ್ಟು ಮಟ್ಟಿಗೆ ಅಂತೀರಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅರಣ್ಯ ಪ್ರದೇಶ ಸುಮಾರು ಇಪ್ಪತ್ತೊಂದರಷ್ಟು ಇದೆ ರಾಷ್ಟ್ರ ಮಟ್ಟಕ್ಕೆ ಸಮಾನವಾಗಿದೆ ಆದ್ರೆ ನಮ್ಮಲ್ಲಿ ಇರತಕ್ಕಂತ ಅರಣ್ಯ ಪ್ರದೇಶ ಗುಣಮಟ್ಟ ಬಹಳಷ್ಟು ಚೆನ್ನಾಗಿದೆ ಬಹಳಷ್ಟು ವೈವಿಧ್ಯತೆ ವೈವಿಧ್ಯತೆ ಇದೆ ನಮ್ಮ ಪಶ್ಚಿಮ ಘಟ್ಟಗಳು ಬಹಳಷ್ಟು ಸಂಪದ್ಭರಿತವಾಗಿವೆ ಪಶ್ಚಿಮ ಘಟ್ಟಗಳಿಂದ ಅನೇಕ ನದಿಗಳು ಉದ್ಭವಿಸ್ತವೆ ಅನೇಕ ನದಿಗಳು ಹುಟ್ಟಿ ಹೊರ ರಾಜ್ಯಗಳಿಗೆ ಕೂಡ ನಾವು ನೀರನ್ನ ಕೊಡ್ತಾ ಇದೀವಿ ಅದೇ ರೀತಿ ನಮ್ಮ ಕೊಡಗಿಂದ ಕಾವೇರಿ ನೋಡಿದ್ರೆ ಕಾವೇರಿ ಸುಮಾರು ಏಳು ಕೋಟಿ ಜನರಿಗೆ ಅದು ಅನೇಕ ಆಧಾರವಾಗಿದೆ ಆಧಾರವಾಗಿದೆ ಜೀವನಾಧಾರ ಅನೇಕ ಪಕ್ಕದ ರಾಜ್ಯಗಳಲ್ಲೂ ಕೂಡ ಇದರಿಂದ ತಮಿಳುನಾಡು ಕೇರಳ ರಾಜ್ಯಗಳು ಲಾಭ ಪಡಿತಾ ಇದಾವೆ ಅದೇ ರೀತಿ ನಮ್ಮ ಬೆಂಗಳೂರು ಮೈಸೂರು ಮಂಡ್ಯ ಎಲ್ಲ ಜಿಲ್ಲೆಗಳು ಕೂಡ ಈ ಕಾವೇರಿ ನದಿಯಿಂದ ಬಹಳಷ್ಟು ಲಾಭ ಪಡಿತಾ ಇದಾವೆ ಅದರಿಂದ ಈ ಕಾಡು ಇದ್ರೆ ನಾವು ಕಾಡನ್ನ ನಾವೆಲ್ಲ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದೀನಿ ಇನ್ನು ಮುಖ್ಯವಾಗಿ ತಾವು ವಿವಿಧ ಯೋಜನೆಗಳ ಬಗ್ಗೆ ಹೇಳಿದ್ರಿ ಈಗ ಗ್ರೀನ್ ಇಂಡಿಯಾ ಯೋಜನೆ ಅಂತ ಹೇಳಿದ್ರಿ ಮತ್ತು ಸಾರ್ವಜನಿಕರ ವಿತರಣೆಗಾಗಿ ಸಸ್ಯಗಳನ್ನು ಬೆಳೆಸುವಂಥದ್ದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಹೇಳಿದ್ರಿ ಇದನ್ನು ಬಿಟ್ಕೊಂಡು ಇನ್ನೂ ಯೋಜನೆಗಳು ಇದಾವ ಅನೇಕ ಯೋಜನೆಗಳಿಗೆ ನಮಗೆ ಕಾಂಪ ಅಂತ ಒಂದು ಯೋಜನೆ ಇದೆ ಅದು ಮುಖ್ಯವಾಗಿ ಭಾರತ ಸರ್ಕಾರದಿಂದ ಬಂದಿರತಕ್ಕಂತ ಏನು ಭಾರತ ಸರ್ಕಾರ ಅದರ ಫಂಡ್ ಮಾಡುತ್ತೆ ಅದಕ್ಕೆ ಹಣಕಾಸು ಹಣಕಾಸು ನೆರವನ್ನ ಭಾರತ ಸರ್ಕಾರದಿಂದ ಬರಲಾಗ್ತಾ ಇದೆ ಮುಖ್ಯವಾಗಿ ಈ ಕಾಂಪ ಏನು ಯೋಜನೆ ಇದೆ ಇಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶವನ್ನು ಬೇರೆ ಉದ್ದೇಶಗಳಲ್ಲಿ ನಾವು ಡೈವರ್ಟ್ ಮಾಡಿದಾಗ ಆ ಅರಣ್ಯ ಪ್ರದೇಶದ ಬದಲಾಗಿ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಏನು ನಮ್ಮ ಉಪಯೋಗಿ ಸಂಸ್ಥೆ ಉಪಯೋಗಿ ಯೂಸರ್ ಏಜೆನ್ಸಿ ಅಂತ ಏನು ಕರಿತೀವಿ ಅವರು ಇದಕ್ಕೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ನಮ್ಮ ಆಲ್ಟರ್ನೇಟ್ ಕೊಡ್ತಾರೆ ಅರಣ್ಯ ಪ್ರದೇಶದ ಬದಲಾಗಿ ಹಣವನ್ನು ಕೂಡ ಕೊಡ್ತಾರೆ ಮತ್ತು ಅದಲ್ದನೆ ಪರ್ಯಾಯವಾಗಿ ಭೂಮಿನೂ ಕೂಡ ಕೊಡ್ತಾರೆ ಸೊ ಅಲ್ಲಿ ನೆಡ್ ಕೂಡ ಬೆಳಸ ಅವಕಾಶ ಇದೆ ಬೇರೆ ಪರ್ಯಾಯ ಭೂಮಿಯಲ್ಲಿ ಸೊ ಈ ಹಣವನ್ನ ನೆಡೆತೊಪ್ಪಿಗೂ ಕೊಡ್ತಾರೆ ಮತ್ತು ನಮ್ಮ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಗ ಪ್ರಸ್ತುತ ಅರಣ್ಯ ಭೂಮಿಗೆ ಒಂದು ಮೌಲ್ಯ ಮಾಡಿ ಅದಕ್ಕೂ ಕೂಡ ಇದನ್ನ ಕೊಡಲಾಗ್ತಾ ಇದೆ ಈ ಎಲ್ಲ ಹಣ ಹೋಗಿ ನಮ್ಮ ಭಾರತ ಸರ್ಕಾರದಲ್ಲಿ ಕೂಡಿಡಲಾಗುತ್ತೆ ನಂತರ ಆ ಹಣವನ್ನ ಎಲ್ಲ ರಾಜ್ಯಗಳಿಗೂ ಅವರ ತಕ್ಕಂತ ಏನು ಅರಣ್ಯಕ್ಕೆ ಅನುಗುಣವಾಗಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ ಮತ್ತೆ ಈ ಜಿಲ್ಲಾ ಖನಿಜ ನಿಧಿ ಅಂತ ಇರುತ್ತಲ್ಲ ಅದರಿಂದಲೂ ಅರಣ್ಯೀಕರಣಕ್ಕೆ ಏನಾದರೂ ಸಹಾಯ ಆಗತ್ತ ಹೌದು ಕೆಎಂಎಫ್ ಅಂತ ಈ ಕರ್ನಾಟಕದಲ್ಲಿ ಕರ್ನಾಟಕ ಮಿನರಲ್ ಫಂಡ್ ಫಂಡ್ ಅಂತ ಹೇಳ್ತೀವಿ ಅದನ್ನು ಕೂಡ ಆ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಗಣಿಗಾರಿಕೆ ಗಣಿಗಾರಿಕೆ ಹೆಚ್ಚಾಗಿದೆ ಆ ಜಿಲ್ಲೆಗಳಲ್ಲಿ ಇದನ್ನು ಕೂಡ ಉಪಯೋಗಿಸ್ಕೊಳ್ಳಾಗ್ತಾ ಇದೆ ಇದಲ್ದಾನೆ ನಮಗೆ ಕೆ ಎಫ್ ಡಿ ಎಫ್ ಅಂತ ಇದೆ ಕರ್ನಾಟಕ ಫಾರೆಸ್ಟ್ ಡೆವಲಪ್ಮೆಂಟ್ ಫಂಡ್ ಅಂತ ಒಂದಿದೆ ಮತ್ತು ಅಫಾರೆಸ್ಟೇಷನ್ ಇನ್ ನಾನ್ ಫಾರೆಸ್ಟ್ ಏರಿಯಾಸ್ ಅಂತ ಒಂದು ಯೋಜನೆ ಇದೆ ಯೋಜನೆ ಅದು ಅರಣ್ಯಕರಣ ಯೋಜನೆ ಅದಲ್ದೆ ಜಿಯು ಅಂತ ಇದೆ ಗ್ರೀನಿಂಗ್ ಆಫ್ ಅರ್ಬನ್ ಏರಿಯಾಸ್ ಅಂತ ಇದೆ ಬ್ಯಾರನಿಲ್ ಅಫಾರೆಸ್ಟೇಷನ್ ಅಂತ ಬರಡು ಬ್ಯಾರಾನಿಲ್ ಅಫಾರೆಸ್ಟೇಷನ್ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಮತ್ತು ಎಕೋ ಬಜೆಟ್ ಹಸಿರು ಆಯವ್ಯಯ ಹಸಿರು ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮುಖ್ಯವಾಗಿ ಪರಿಸರ ಸಂರಕ್ಷಣೆ ಮತ್ತು ಜಲ ಸಂರಕ್ಷಣೆಯ ಅಂತ ಕಾರ್ಯಕ್ರಮಗಳನ್ನು ರೂಪಿಸ್ತಾ ರೂಪಿಸ್ತಾ ಇದ್ದೀವಿ ಇನ್ನು ಮುಖ್ಯವಾಗಿ ಸಾಧಾರಣವಾಗಿ ಯಾವುದೇ ಒಂದು ಸಂಪನ್ಮೂಲವನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕು ಅಂದರೆ ಅದಕ್ಕೆ ಕಾನೂನಿನ ನೆರವು ಕೂಡ ಬೇಕಾಗುತ್ತೆ ಈ ಅರಣ್ಯ ರಕ್ಷಣೆಗೆ ಇರುವಂಥ ಕಾಯ್ದೆಗಳು ಯಾವ್ಯಾವು ಅಂತೇಳಿ ಈಗ ಮುಖ್ಯವಾಗಿ ನಮಗೆ ಕರ್ನಾಟಕದಲ್ಲಿ ನೋಡಿದರೆ ಕರ್ನಾಟಕದಲ್ಲಿ ಅರಣ್ಯ ಮತ್ತು ಪರಿಸರ ಸಂರಕ್ಷಣೆಗೋಸ್ಕರ ಅನೇಕ ನಮ್ಮ ಕಾಯ್ದೆಗಳಿವೆ ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಕರ್ನಾಟಕ ಅರಣ್ಯ ಕಾಯ್ದೆ ಅಂತ ಸಾವಿರದ ಒಂಬೈನೂರ ಜಾರಿಗೆ ಬಂದಿದೆ ಅದೇ ರೀತಿ ನಮ್ಮ ಭಾರತೀಯ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬಂದಿರುತ್ತೆ ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ ಅಂತ ಹೇಳ್ತೀವಿ ಅದಲ್ದೇ ಟ್ರೀ ಪ್ರಿಸರ್ವೇಷನ್ ಆ್ಯಕ್ಟು ಮರ ಸಂರಕ್ಷಣೆ ಮಾಡಲಿಕ್ಕೆ ಕರ್ನಾಟಕ ಟ್ರೀ ಪ್ರಿಸರ್ವೇಷನ್ ಆ್ಯಕ್ಟ್ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಜಾರಿಗೆ ಬಂದಿರುತ್ತೆ ಅದಲ್ದೇ ನಮ್ಮ ವನ್ಯಜೀವಿ ಸಂರಕ್ಷಣೆ ಮಾಡಲಿಕ್ಕೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಾರಿಗೆ ಬಂದಿರುತ್ತೆ ಮತ್ತು ಎನ್ವಿರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ ನಮ್ಮ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೂ ಕೂಡ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಕೂಡ ಬಂದಿದೆ ಸೊ ಇದಲ್ದೇ ಫಾರೆಸ್ಟ್ ಕನ್ಸರ್ವೇಶನ್ ಆಕ್ಟ್ ಅಂತ ಅಂದ್ರೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತು ಸುಮಾರು ಆರಿಂದ ಏಳು ಕಾಯ್ದೆಗಳು ನಮ್ಮ ಅರಣ್ಯ ಮತ್ತು ಅರಣ್ಯ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆಗೋಸ್ಕರ ಜಾರಿಗೆ ಬರಲಾಗಿದೆ ಇನ್ನ ಈ ಅರಣ್ಯದ ಸುಸ್ಥಿತಿಯನ್ನ ಕಾಪಾಡಿಕೊಳ್ಳೋದ್ರಲ್ಲಿ ನಮ್ಮ ವನ್ಯಜೀವಿಗಳ ಪಾತ್ರ ಎಂತಹದ್ದು ಅಂತೀರಿ ನಮಗೆಲ್ಲ ಗೊತ್ತಿದೆ ಈ ಆಹಾರ ಸರಪಳಿ ಆಹಾರ ಸರಪಳಿ ಅಂದ್ರೆ ಫುಡ್ ಚೈನ್ ಅಂತ ಏನ್ ಕರಿತೀವಿ ಈ ಆಹಾರ ಸರಪಳಿಯನ್ನ ನಾವು ಸಮತೋಲನವಾಗಿಲ್ದೇ ಇದ್ರೆ ಆಹಾರ ಸರಪಳಿಯಲ್ಲಿ ಯಾವ್ದಾದ್ರು ಒಂದು ಲಿಂಕ್ ಕೊಂಡಿ ಬಿಚ್ಚಿಕೊಂಡ್ರೆ ಯಾವ ರೀತಿ ನಾವು ಒಂದು ಒಂದು ಕಟ್ಟಡ ಕೊಲ್ಯಾಪ್ಸ್ ಆಗುತ್ತೆ ಅದೇ ರೀತಿ ಪ್ರತಿಯೊಂದು ಈ ಪಕ್ಷಿ ಇರ್ಬೋದು ಪ್ರಾಣಿಗಳಿರ್ಬೋದು ಮುಖ್ಯವಾಗಿ ನಾನು ನಿಮಗೆ ಉದಾಹರಣೆ ಕೊಡೋದಾದ್ರೆ ಒಂದು ಹುಲಿಯನ್ನ ನಾವು ತಗೊಂಡ್ಕೊಂಡ್ರೆ ಹುಲಿ ಟಾಪ್ ಆಫ್ ಪಿರಮಿಡ್ ಪಿರಮಿಡ್ ನ ಮೇಲ್ ಇರುತ್ತೆ ಮೇಲ್ಚಾವಣಿಯಲ್ಲಿ ಮಾಂಸಹಾರಿ ಪ್ರಾಣಿ ಮಾಂಸಾಹಾರಿ ಪ್ರಾಣಿ ಸೊ ಅದು ಒಂದು ವೇಳೆ ಹುಲಿ ಸಂತತಿ ಕಡಿಮೆ ಆಗ್ತಾ ಹೋದ್ರೆ ಏನಾಗುತ್ತೆ ಹುಲಿ ಮುಖ್ಯವಾಗಿ ಜಿಂಕೆಗಳನ್ನ ತಿನ್ನುತ್ತೆ ಕಾಡೆಮ್ಮೆ ತಿನ್ನುತ್ತೆ ಸಸ್ಯಾಹಾರಿಗಳನ್ನ ತಿನ್ನುತ್ತೆ ಸಸ್ಯಾಹಾರಿ ಪ್ರಾಣಿಗಳನ್ನ ತಿನ್ನುತ್ತೆ ಅವು ಕೆಳಭಾಗದಲ್ಲಿ ಬರ್ತವೆ ಸೊ ನಾವು ಕಾಡನ್ನ ರಕ್ಷಣೆ ಮಾಡಿದ್ರೆ ಸಸ್ಯಾಹಾರಿ ಪ್ರಾಣಿಗಳಿರುತ್ತೆ ಇರುತ್ತೆ ಪ್ರಾಣಿಗಳು ಹೆಚ್ಚಾಗಿದ್ರೆ ನಮ್ಮ ಮಾಂಸಾಹಾರಿ ಪ್ರಾಣಿಗಳಿರುತ್ತೆ ಇರುತ್ತೆ ನಮ್ಮ ಅಂದಾಜಿನ ಪ್ರಕಾರ ಪ್ರತಿ ಹುಲಿಯನ್ನ ನಾವು ಕಾಪಾಡಿದ್ರೆ ಸುಮಾರು ಒಂದು ಸಾವಿರದಿಂದ ಒಂದು ಸಾವಿರ ಹೆಕ್ಟೇರ್ ಅಂದ್ರೆ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಎಕರೆ ಅರಣ್ಯ ಪ್ರದೇಶವನ್ನು ಸಂರಕ್ಷಣೆ ಮಾಡ್ದಂಗಾಗುತ್ತೆ ಒಂದು ಹುಲಿಯನ್ನ ಸಂರಕ್ಷಣೆ ಮಾಡಿದ್ರೆ ಸುಮಾರು ಮೂರಿಂದ ನಾಲ್ಕು ಸಾವಿರ ಎಕರೆ ಅರಣ್ಯ ಪ್ರದೇಶವನ್ನು ಸಂರಕ್ಷಣೆ ಆಗುತ್ತೆ ಅದೇ ರೀತಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಆನೆಗಳನ್ನ ಸಂರಕ್ಷಣೆ ಮಾಡ್ದಂಗಾಗುತ್ತೆ ಸುಮಾರು ನೂರಿಂದ ನೂರೈವತ್ತು ಜಿಂಕೆಗಳು ನೂರು ಕಾಟಿಗಳು ಸುಮಾರು ನೂರಿಂದ ನೂರೈವತ್ತು ಕಡವೆಗಳು ನಾಯಿಗಳು ಇರ್ಬೋದು ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಒಂದು ಹುಲಿ ಇಷ್ಟೆಲ್ಲ ಪ್ರಾಣಿಗಳಿಗೆ ಇದು ಸಪೋರ್ಟ್ ಮಾಡುತ್ತೆ ಅದರಿಂದ ಒಂದು ಹುಲಿಯನ್ನು ಸಂರಕ್ಷಣೆ ಮಾಡಿ ನಾವು ನಾವು ಪೋಷಣೆ ಮಾಡಿದರೆ ಅರಣ್ಯ ಪ್ರದೇಶಗಳಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಇದು ಉಪಯೋಗ ಆಗುತ್ತೆ ಅಂದರೆ ಸಮತೋಲನವಾಗಿರುತ್ತೆ ಅದು ಸಮತೋಲನವಾಗಿರುತ್ತೆ ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಗಾಳಿ ನೀರು ಇವೆಲ್ಲದೂ ಕೂಡ ಪ್ರತಿಯೊಬ್ಬರಿಗೆ ಅವಶ್ಯಕ ಸೊ ಅದರಿಂದ ಹುಲಿ ಸಂರಕ್ಷಣೆ ಮಾಡಿದರೆ ಹುಲಿ ರಕ್ಷಣೆ ಮಾಡಿದರೆ ಇಷ್ಟೆಲ್ಲ ಲಾಭಗಳು ಉಪಯೋಗಗಳಿರುತ್ತೆ ಅಂದರೆ ನಮ್ಮ ಅರಣ್ಯಗಳು ಇವತ್ತು ಸುಸ್ಥಿತಿಯಲ್ಲಿ ಇರೋದಕ್ಕೆ ನಮ್ಮಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಿರೋದು ಕಾರಣ ಇರಬಹುದು ಹೌದು ಖಂಡಿತವಾಗಿ ಈ ಹುಲಿಗಳು ನಾನು ಹೇಳ್ದಂಗೆ ಅವರು ಟಾಪ್ ಫುಡ್ ಫುಡ್ ಏನು ಪಿರಮಿಡ್ ಇದೆ ಫುಡ್ ವೆಬ್ ಅಲ್ಲಿ 피ರಾಮಿಡ್ ಅಲ್ಲಿ ಮೇಲ್ಭಾಗದಲ್ಲಿ ಇರ್ತವೆ ಅದರಿಂದ ಹುಲಿ ರಕ್ಷಣೆ ಮಾಡಿದ್ರೆ ನಾನು ಈ ಹೇಳಿದ ಹಾಗೆ ಎಲ್ಲಾ ಲಾಭಗಳು ಸಿಗುತ್ತೆ ಬಹಳಷ್ಟು ಉಪಯೋಗ ಆಗುತ್ತೆ ಹುಲಿ ನಮಗೆಲ್ಲರಿಗೂ ಒಂದು ನೋಡ್ಲಿಕ್ಕೆ ಒಂದು ಬಹಳಷ್ಟು ಸುಂದರವಾಗಿರುತ್ತೆ ಬಹಳಷ್ಟು ರಾಯಲ್ ರಾಯಲ್ ಬೆಂಗಾಲ್ ಟೈಗರ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹಿಂಗೆ ಕರಿತೀವಿ ಹೌದು ಸೊ ಅದನ್ನ ನೋಡ್ಲಿಕ್ಕೆ ಅಷ್ಟೇ ಅಲ್ಲ ಅದಿದ್ರೆ ನಮ್ಮ ಏನು ಪರಿಸರದ ಸಮತೋಲನತೆ ಪರಿಸರದ ಸುಸ್ಥಿರತೆ ಇರುತ್ತೆ ನಮ್ಮ ಕಾಡುಗಳು ರಕ್ಷಣೆ ಆಗುತ್ತೆ ನಮ್ಮ ನದಿಗಳ ರಕ್ಷಣೆ ಆಗುತ್ತೆ ಪ್ರತಿಯೊಂದು ಹುಲಿ ಸುಮಾರು ಒಂದು ನದಿಗೆ ಸಮಾನ ಅಂತ ನಾವು ಹೇಳ್ತೀವಿ ಸುಮಾರು ನಾಲ್ಕು ಸಾವಿರದ ಇನ್ನೂರು ಹುಲಿಗಳು ಇದೆ ಅಂತ ನಮ್ಮ ಯೋ ಎಸ್ಟಿಮೇಷನ್ ಅಂದಾಜು ಇದೆ ಸೊ ಹಾಗಾಗಿ ಒಂದು ಹುಲಿ ಸಂರಕ್ಷಣೆ ಮಾಡಿದರೆ ಭಾಳಷ್ಟು ಲಾಭ ಇದೆ ಜೊತೆಗೆ ನಮ್ಮ ಒಂದು ಹೆಮ್ಮೆಯ ವಿಷಯ ಅಂದರೆ ನಮ್ಮ ರಾಜ್ಯದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಇಡೀ ದೇಶದಲ್ಲೇ ಹೌದು ಅದೊಂದು ಹೆಮ್ಮೆಯ ವಿಷಯ ಹೌದು ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾವು ತುಲನೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಹುಲಿಗಳ ಸಂಖ್ಯೆ ಬಹಳಷ್ಟು ಪ್ರಥಮ ಸ್ಥಾನದಲ್ಲಿದೆ ಸ್ಥಾನದಲ್ಲಿ ಇದೆ ಹೆಚ್ಚಾಗ್ತಾ ಇದೆ ಹುಲಿಗಳ ಸಂಖ್ಯೆ ಇನ್ನು ಮುಖ್ಯವಾಗಿ ಈ ಅರಣ್ಯ ರಕ್ಷಣೆಯ ಒಂದು ಜವಾಬ್ದಾರಿ ಹೊತ್ತಿರೋದು ಅರಣ್ಯ ಇಲಾಖೆ ಆದರೆ ಸಮುದಾಯದ ಒಂದು ಬೆಂಬಲ ಇಲ್ಲದಲೇ ಇದು ಮಾಡೋದು ತುಂಬ ಕಷ್ಟ ಸಮುದಾಯದ ಪಾತ್ರ ಎಂಥದ್ದು ಅಂತೀರಿ ಅರಣ್ಯ ರಕ್ಷಣೆಯಲ್ಲಿ ಹೌದು ನಾವು ಅರಣ್ಯ ಇಲಾಖೆ ಮಾತ್ರ ಅರಣ್ಯ ಸಂರಕ್ಷಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಇದರಲ್ಲಿ ಸಮುದಾಯದ ಪಾತ್ರ ಬಹಳಷ್ಟು ಅವಶ್ಯಕತೆ ಇರುತ್ತೆ ನಮ್ಮ ಏನು ಸಾರ್ವಜನಿಕರಿರ್ಬೋದು ಅಥವಾ ನಮ್ಮ ಪ್ರತಿನಿಧಿಗಳಿರ್ಬೋದು ಮಕ್ಕಳಿರ್ಬೋದು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಅರಣ್ಯ ಬೇಕು ಅರಣ್ಯ ಪ್ರದೇಶಗಳು ಬೇಕು ಕಾಡುಗಳು ಬೇಕು ವನ್ಯಜೀವಿಗಳು ಬೇಕು ಪ್ರತಿಯೊಬ್ಬರಿಗೂ ಆದ್ರಿಂದ ಸಮುದಾಯದವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅನೇಕ ಪ್ರದೇಶಗಳನ್ನೇ ಅನೇಕ ಜಿಲ್ಲೆಗಳಲ್ಲಿ ಅನೇಕ ತಾಲೂಕುಗಳಲ್ಲಿ ಹೋಬಳಿಗಳಲ್ಲಿ ನಮ್ಮ ಅರಣ್ಯ ಇಲಾಖೆ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ಸಮುದಾಯನ ರಕ್ಷಣೆ ಮಾಡಲಿಕ್ಕೆ ಅವರು ಕೂಡ ನಮ್ಮ ಜೊತೆ ಪಣ ತೊಡ್ತಾ ಇದ್ದಾರೆ ಅಂದ್ರೆ ಜಂಟಿ ಅರಣ್ಯ ಸಮಿತಿಗಳು ಅಂತ ಮಾಡಿದ್ದಾರೆ ಅನೇಕ ಜಂಟಿ ಅರಣ್ಯ ಸಮಿತಿಗಳು ಕೂಡ ಕಾರ್ಯರೂಪದಲ್ಲಿದೆ ಅಂದ್ರೆ ಸಮುದಾಯವನ್ನ ತೊಡಗಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಅರಣ್ಯ ಇಲಾಖೆ ಮಾಡ್ತಾ ಇದೆ ಹೌದು ಕೂಡ ಮಾಡಲಾಗ್ತಾ ಇದೆ ಮತ್ತು ಅನೇಕ ನಮ್ಮ ಏನು ಕಾರ್ಯಕ್ರಮಗಳಲ್ಲಿ ಅನೇಕ ಯೋಜನೆಗಳಲ್ಲಿ ಅವರು ಕೂಡ ಒಂದು ಭಾಗವಾಗಿ ನಾವು ತಗೊಂತ ಇದ್ವಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೂಡ ನಾವು ಅನೇಕ ಅನೇಕ ನಾವು ಉದ್ಯೋಗವನ್ನು ಕೂಡ ಕೊಡಲಾಗ್ತಾ ಇದೆ ಜೊತೆಗೆ ಅವರಿಗೆ ಅರಣ್ಯ ಉತ್ಪನ್ನಗಳನ್ನು ಬಳಸ್ಕೊಳ್ಳೋದಕ್ಕೂ ಅವಕಾಶ ಕೊಡ್ತೀರಾ ಹೌದು 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 ಏನ್ ಜೇನು ಇರ್ಬೋದು ಅಥವಾ ಬಿದಿರು ಇರ್ಬೋದು ಇನ್ನಿತರೆ ಏನು ಸಣ್ಣ ಅರಣ್ಯ ಉತ್ಪನ್ನಗಳು ಕಿರು ಅರಣ್ಯ ಉತ್ಪನ್ನಗಳು ಏನಿದೆ ಆ ಕಿರು ಅರಣ್ಯ ಉತ್ಪನ್ನಗಳಿಗೆ ನಮ್ಮ ಕಾಡಿನ ಅಂಚಿನಲ್ಲಿರ್ತಕ್ಕಂಥ ಜನಗಳು ಬುಡಕಟ್ಟು ವಾಸಿಗಳಿಗೆ ಮತ್ತು ಅರಣ್ಯ ಪ್ರದೇಶದ ಮೇಲೆ ಏನು ಅವರು ಅವಲಂಬನೆಯಾಗಿದರೆ ಅರಣ್ಯ ಪ್ರದೇಶದ ಮೇಲೆ ಇರತಕ್ಕ ಜನಗಳಿಗೆ ನಾವು ಕಿರು ಅರಣ್ಯ ಉತ್ಪನ್ನಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಕೂಡ ಕಲ್ಪಿಸಲಾಗ್ತಾ ಇದೆ ಮಳೆಗಾಲ ಕಡಿಮೆ ಆಗ್ತಿದ್ದಂತೆ ನಮ್ಮಲ್ಲಿ ಒಂದು ಸಮಸ್ಯೆ ಅಂದರೆ ಈ ಕಾಡಿನ ಬೆಂಕಿ ಸಮಸ್ಯೆ ಆ ಇದರ ನಿರ್ವಹಣೆಯಲ್ಲಿ ಸಮುದಾಯವನ್ನು ಯಾವ ರೀತಿ ತೊಡಗಿಸ್ಕೊಳ್ತಾರ ಸಮುದಾಯದ ಪಾತ್ರ ಏನು ಅಂತೇಳಿ ಮುಖ್ಯವಾಗಿ ನಮಗೆ ಬೇಸಿಗೆ ಬಂದ್ರು ಫೆಬ್ರವರಿ ತಿಂಗಳಿಂದ ಹೌದು ಮೇ ತಿಂಗಳವರೆಗೂ ಈ ಅರಣ್ಯದಲ್ಲಿ ಬೆಂಕಿಗೆ ಸಮಸ್ಯೆ ಬಹಳಷ್ಟು ಇರುತ್ತೆ ಅಂದ್ರೆ ಅರಣ್ಯ ಇಲಾಖೆಯೊಂದು ಪರೀಕ್ಷೆಯ ಸಮಯ ಅಂತ ಹೇಳ್ಬೋದು ಹೌದು ಅದೇ ರೀತಿ ಹೇಳ್ಬೋದು ನಮಗೆ ಬಹಳಷ್ಟು ಈ ಮೂರ್ನಾಲ್ಕು ತಿಂಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಏರ್ಪಡುತ್ತೆ ಅದು ಅನೇಕ ಬಾರಿ ಹತೋಟಿ ತಪ್ಪಿ ಕೂಡ ನಮ್ಗೆ ಹೋಗುತ್ತೆ ನಾವು ಬೆಂಕಿ ತಡೆಗಟ್ಟಲು ಬೆಂಕಿ ನಿಯಂತ್ರಣ ರೇಖೆಗಳನ್ನು ನಾವು ನಿರ್ಮಿಸ್ತೀವಿ ಬೆಂಕಿ ರೇಖೆಗಳು ಹೊಸದಾಗಿ ನಿರ್ಮಿಸ್ತೀವಿ ಮತ್ತು ಹಳೆ ರೇಖೆಗಳನ್ನು ನಾವು ಸ್ಥಳೀಯ ಹೌದು ನಾವು ಅನೇಕ ಪ್ರದೇಶಗಳಲ್ಲಿ ಮುಖ್ಯವಾಗಿ ನಮ್ಮ ಕೊಡಗನ್ನ ನಾವು ನೋಡಿದರೆ ಸುಮಾರು ಒಂದು ಸಾವಿರ ಒಂದು ಸಾವಿರ ಜನವನ್ನ ಮೂರ್ನಾಲ್ಕು ತಿಂಗಳು ನಾವು ಅವರಿಗೆ ನೇಮಿಸಿಕೊಂಡು ಪ್ರತಿನಿತ್ಯ ಅವ್ರನ್ನ ಅವರಿಗೆ ಬೇಕಾದಂತಹ ಏನು ಸಲಕರಣೆ ತರಬೇತಿ ಮತ್ತು ಈ ಬೆಂಕಿ ನಿಯಂತ್ರಣ ಮಾಡಲಿಕ್ಕೆ ಏನು ಅವಶ್ಯ ಎಲ್ಲಾ ಸವಲತ್ತುಗಳನ್ನ ಕೊಡಲಾಗುತ್ತೆ ಮತ್ತು ನಮ್ಮ ಈ ಸಮುದಾಯ ಮತ್ತು ಬುಡಕಟ್ಟು ಜನಾಂಗ ಮುಖ್ಯವಾಗಿ ನಮ್ಮ ಜೊತೆ ಕೈ ಜೋಡಿಸಿ ಬೆಂಕಿಯನ್ನ ನಿಯಂತ್ರಣ ಮಾಡಲಿಕ್ಕೆ ಇಡೀ ಕೊಡಗಲ್ಲೇ ಅಲ್ಲ ಇಡೀ ರಾಜ್ಯಾದ್ಯಂತ ದೇಶದಾದ್ಯಂತ ನಮ್ಮ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಬುಡಕಟ್ಟು ಜನಾಂಗದವರಿಗೆ ಸ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರು ಮುಕ್ ನಮ್ಮ ಅರಣ್ಯ ಇಲಾಖೆಯಲ್ಲಿ ನಮ್ಮ ಜೊತೆ ಜೊತೆಗೆ ನಮ್ಮ ಅರಣ್ಯ ಸಿಬ್ಬಂದಿ ಮಾದರಿಯಲ್ಲಿ ಅವರು ನಮ್ಮ ಜೊತೆಗೆ ಇರ್ತಾರೆ ಏನೇ ಕಷ್ಟಗಳಿದ್ರು ನಮ್ಮ ಜೊತೆ ಇದ್ಬಿಟ್ಟು ನಮಗೆ ಏನು ಬೆಂಕಿ ಸಮಸ್ಯೆ ಇರ್ಬೋದು ಅಥವಾ ಕಳ್ಳಬೇಟೆ ತಡೆಯಲಿಕ್ಕೆ ತಡೆ ಮಾಡಲಿಕ್ಕೆ ಏನೇನು ನಮಗೆ ಅವಕಾಶ ಇದೆ ಅಲ್ಲ ಎಲ್ಲ ನಮ್ಮ ಅರಣ್ಯ ಸಿಬ್ಬಂದಿಗಳ ಜೊತೆ ಅವರು ಕೈ ಜೋಡಿಸಿ ಕೆಲಸ ಮಾಡ್ತಾರೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ಈ ಅರಣ್ಯವಾಸಿಗಳ ಹಕ್ಕುಗಳ ಒಂದು ಕಾಯ್ದೆ ಅಂತಾನೂ ಇದೆ ಅಂತ ಕೇಳಿದಿವಿ ಇದು ಎಷ್ಟು ಮಟ್ಟಿಗೆ ಈ ಅರಣ್ಯ ಸಂರಕ್ಷಣೆಗೆ ಪೂರಕ ಅಂತೀರಿ ಅರಣ್ಯ ಹಕ್ಕುಗಳ ಕಾಯ್ದೆ ಏನು ಬಂದಿದೆ ಸುಮಾರು ಎರಡು ಸಾವಿರದ ಐದರಲ್ಲಿ ಈ ಕಾಯ್ದೆ ಜಾರಿಗೆ ಬಂದಿದೆ ಅನೇಕ ಪ್ರದೇಶಗಳಲ್ಲಿ ಈ ಬುಡಕಟ್ಟು ಜನಾಂಗದವರು ನಮ್ಮ ಕಾಡಲ್ಲಿ ಅರಣ್ಯದಲ್ಲಿ ವಾಸಿಸಿ ಅನೇಕ ಜನರಿಗೆ ಇದರ ಸವಲತ್ತು ಪಡ್ಕೊಂಡಿದ್ದಾರೆ ಬುಡಕಟ್ಟು ಜನಾಂಗದವರು ಬಹುಶಃ ಕಾಡಿನ ವಾಸಿಗಳಾಗಿದ್ರಿಂದ ಅನ್ಯ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಸಂರಕ್ಷಣೆ ಕೂಡ ಅನೇಕ ಪ್ರದೇಶಗಳಲ್ಲಿ ಮಾಡ್ತಾ ಇದ್ದಾರೆ ಮತ್ತು ನಮಗೆ ಏನಾದ್ರೂ ಮಾಹಿತಿ ಇದ್ರೆ ಯಾರಾದ್ರೂ ಕಳ್ಳಬೇಟೆ ಮಾಡೋದು ಅಥವಾ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನಮಗೆ ನೀಡುತ್ತಾರೆ ಅನೇಕ ಜಿಲ್ಲೆಗಳಲ್ಲಿ ಅವರು ನಮ್ಮ ಜೊತೆ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಸಂದರ್ಭದಲ್ಲಿ ಈ ಅರಣ್ಯ ಕಾಯ್ದೆಯನ್ನು ಕೂಡ ಕೆಲವರು ದುರುಪಯೋಗ ದುರುಪಯೋಗ ಕೂಡ ಪಡಿಸ್ಕೊಳ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ನಾವು ಗಮನ ಹರಿಸ್ತಾ ಇದ್ವಿ ಆದರೆ ಹೆಚ್ಚಿನದಾಗಿ ಕೆಲವರಿಗೆ ಇದು ಉಪಯೋಗ ಕೂಡ ಆಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಅನೇಕ ಅಧ್ಯಯನ ಕೂಡ ಈಗಾಗಲೇ ನಡೀತಾ ಇದೆ ಅನೇಕ ಜಿಲ್ಲೆಗಳ ರಾಜ್ಯಗಳಲ್ಲಿ ಜಾರಿಯಾಗಿರುತ್ತೆ ಅದರ ಬಗ್ಗೆ ತುಲನೆ ಕೂಡ ಮಾಡಲಾಗ್ತಾ ಇದೆ ಅಂದರೆ ನೈಜವಾದ ಅರಣ್ಯವಾಸಿಗಳನ್ನು ಗುರುತಿಸಿ ಅವ್ರಿಗೆ ಈ ಕಾಯ್ದೆಯ ಒಂದು ಫಲ ಹೋಗೋ ರೀತಿಯಲ್ಲಿ ಮಾಡೋದು ಅರಣ್ಯ ಇಲಾಖೆ ಜವಾಬ್ದಾರಿ ಹೌದು ಹೌದು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಈ ವನ್ಯಜೀವಿ ಮತ್ತು ಮಾನವರ ಸಂಘರ್ಷ ಅದಂತೂ ಎಲ್ಲೆಲ್ಲಿ ಅರಣ್ಯ ಹೆಚ್ಚಾಗಿರುವಂಥ ಜಿಲ್ಲೆಗಳಲ್ಲಿ ಈ ಕೊಡಗು ಜಿಲ್ಲೆಯಂಥ ಜಿಲ್ಲೆಗಳಲ್ಲಿ ಇದು ಸ್ವಲ್ಪ ಹೆಚ್ಚಾಗಿಯೇ ಕಾಣ್ತಾ ಇದೆ ಯಾಕೆಂದರೆ ವಿಶೇಷವಾಗಿ ಆನೆಗಳಾಗ್ಬೋದು ಹುಲಿಗಳಾಗ್ಬೋದು ಚಿರತೆಗಳು ಮನುಷ್ಯರ ಒಂದು ವಾಸಸ್ಥಾನಗಳಿಗೆ ಬಂದು ಇವತ್ತು ತೊಂದರೆ ಕೊಡೋದು ಪ್ರಾಣಹಾನಿ ಇಂಥವೆಲ್ಲ ಮಾಡ್ತಾ ಇದಕ್ಕೆ ಏನು ಕಾರಣ ಅಂತೀರಿ ಕಳೆದ ಐದು ಹತ್ತು ವರ್ಷಗಳಲ್ಲಿ ನಮ್ಮ ಮಾನವ ವನ್ಯಪ್ರಾಣಿ ಸಂಘರ್ಷ ದಿನೇ ದಿನಕ್ಕೂ ಹೆಚ್ಚಾಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಅರಣ್ಯ ಪ್ರದೇಶ ಕಡಿಮೆ ಆಗ್ತಾ ಇರೋದು ಒಂದು ಕಾರಣ ಆದರೆ ಅರಣ್ಯ ಪ್ರದೇಶಗಳಲ್ಲಿ ನಮಗೆ ಮುಖ್ಯವಾಗಿ ಏನು ಬೇಸಿಗೆ ಕಾಲದಲ್ಲಿ ನೀರಿನ ಪ್ರಮಾಣ ಕೆಲವು ಭಾಗಗಳಲ್ಲಿ ಕಡಿಮೆ ಆಗ್ತಾ ಇರುತ್ತೆ ಮತ್ತು ಹಸಿ ಮೇವು ಏನಿರುತ್ತೆ ಹಸಿ ಆಹಾರ ಅದ ಕೊರತೆ ಕೂಡ ಇರುತ್ತೆ ಬೇಸಿಗೆ ಕಾಲದಲ್ಲಿ ಮುಖ್ಯವಾಗಿ ಬೇಸಿಗೆ ಸಮಯದಲ್ಲಿ ಮತ್ತು ರೈತರ ಹೊಲಗಳಲ್ಲಿ ಈ ಫಸಲುಗಳು ಯಾವಾಗ ಬರುತ್ತೆ ಈ ಜೋಳ ಇರ್ಬೋದು ಭತ್ತ ಇರ್ಬೋದು ಹಲಸು ಬಾಳೆ ಹಲಸು ಬಾಳೆ ಇನ್ನಿತರ ಏನು ಈ ರೈತರ ಜಮೀನುಗಳಲ್ಲಿ ಅಹ್ ಬಂದಿರತಕ್ಕಂಥ ಬೆ ಬೆಳೆಗಳಿಗೆ ಆಕರ್ಷಣೆಯಾಗಿ ಕೆಲವು ಪ್ರಾಣಿಗಳು ಮುಖ್ಯವಾಗಿ ನಮ್ಮ ಏನು ಆನೆಗಳು ಇರ್ಬೋದು ಅಥವಾ ಜಿಂಕೆಗಳು ಕಾಟಿಗಳು ಕೆಲವೊಮ್ಮೆ ರೈತರ ಪ್ರದೇಶಗಳಿಗೆ ಹೋಗಿ ದಾಳಿ ಮಾಡಿ ಬಹಳಷ್ಟು ರೈತರ ಏನು ಬೆಳೆನ ನಷ್ಟ ಮಾಡ್ತಾ ಇದ್ದಾವೆ ಅದ್ರ ಬಗ್ಗೆ ಬಹಳಷ್ಟು ನಾವು ಈ ಇತ್ತೀಚಿನ ದಿನಗಳಲ್ಲಿ ಗಮನ ಹರಿಸಿ ಅದರಲ್ಲೂ ಮುಖ್ಯವಾಗಿ ಕೊಡಗಲ್ಲಿ ಅನೇಕ ಪ್ರದೇಶಗಳಲ್ಲಿ ಹುಲಿ ಮತ್ತು ಆನೆ ವನ್ಯ ಪ್ರಾಣಿ ಸಂಘರ್ಷ ಹೆಚ್ಚಾಗಿರುತ್ತೆ ಅದರಿಂದ ಅನೇಕ ನಾವು ಕಾರ್ಯಕ್ರಮಗಳನ್ನು ರೂಪಿಸಿ ಅದನ್ನು ಇತ್ತೀಚೆಗೆ ಜಾರಿ ಮಾಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ರೈಲ್ವೆ ಬ್ಯಾರಿಕೇಡು ರೈಲ್ವೆ ಹಳಿಗಳನ್ನು ಉಪಯೋಗಿಸಿ ನಾವು ಒಂದು ಬ್ಯಾರಿಕೇಡಿಂಗ್ ಮಾಡಿದ್ದೀವಿ ರೀತಿ ಮತ್ತು ಸೌರಶಕ್ತಿಯನ್ನು ಉಪಯೋಗಿಸ್ಕೊಂಡು ಸೋಲಾರ್ ಬೇಲಿಗಳ ಬೇಲಿಗಳನ್ನು ಹಾಕಲಾಗ್ತಾ ಇದೆ ಮತ್ತು ನಿರೋಧಕ ಕಂದಕಗಳನ್ನು ಕೂಡ ಏರ್ಪಾಡು ಮಾಡಲಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಏನು ನಮ್ಮ ನೆಟ್ವರ್ಕ್ ಅಂದರೆ ಇಂಟರ್ನೆಟ್ ಅನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅನೇಕ ಕ್ಯಾಮ್ರಾಗಳನ್ನು ಕೂಡ ನಾವು ಅಳವಡಿಸಿದೀವಿ ವೆಬ್ ಬೆನಬಲ್ಡ್ ಕ್ಯಾಮ್ರಾ ಅಂತ ಏನು ಹೇಳ್ತೀವಿ ಅದರಿಂದ ನಮಗೆ ಡೈರೆಕ್ಟು ಅದರಿಂದ ನಮಗೆ ಮಾಹಿತಿ ಸಿಗುತ್ತೆ ಅದಲ್ಲದೆ ರಾಪಿಡ್ ರೆಸ್ಪಾನ್ಸ್ ಟೀಮ್ ಟಿ ಅಂತ ಟಿ ಪಡೆಯನ್ನು ಕೂಡ ನಾವು ಕೊಡಗು ಮತ್ತು ಇನ್ನ ಇನ್ನಿತರ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಆನೆ ಮತ್ತು ಹುಲಿ ಚರಿತೆಗಳ ಸಮಸ್ಯೆ ಇದೆ ಆ ಎಲ್ಲ ಪ್ರದೇಶಗಳಲ್ಲಿ ಕೂಡ ಕ್ಷಿಪ್ರ ಕಾರ್ಯಪಡೆ ಕ್ಷಿಪ್ರ ಕಾರ್ಯಪಡೆಗಳನ್ನು ರೂಪಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ನೀಡಿದ್ದೀವಿ ಈ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಾಗೆ ಕೊಡಗಲ್ಲಿ ಬಹಳಷ್ಟು ಸಮಸ್ಯೆ ಏರ್ಪಟ್ಟಿದೆ ಮತ್ತು ಈ ಪುಂಡಾನೆಗಳನ್ನು ಹೆಚ್ಚಾಗಿ ಜನರಿಗೆ ಪೊಟ್ಟಾಳ ನೀಡ್ತಕ್ಕಂತ ಆನೆಗಳನ್ನು ನಾವು ಸ್ಥಳಾಂತರ ಮಾಡ್ಲಾಗ್ತಾ ಇದೆ ಹಿಡಿದು ಹಿಡಿದು ಬೇರೆ ಸ್ಥಳಗಳಿಗೆ ವರ್ಗಾಯಿಸ್ತಾ ಇದ್ದೀವಿ ಸೊ ರೇಡಿಯೋ ಕಾಲರ್ ಕೂಡ ಅಳವಡಿಕೆ ಮಾಡಲಾಗ್ತಾ ಇದೆ ಸೊ ಅದರಿಂದ ನಾನು ಏನು ಮಾನವ ವನ್ಯ ಪ್ರಾಣಿ ಸಂಘರ್ಷಣ ನಿಯಂತ್ರಣಕ್ಕೆ ಬಂದಿದ್ರೂ ಕೂಡ ಆಗಿಂದಾಗ್ಗೆ ಆಗ್ತಾ ಇರುತ್ತೆ ಈ ದಾಳಿಗಳು ಹಾವಳಿಗಳು ಹೆಚ್ಚಾಗ್ತಾ ಇರುತ್ತೆ ಅದರಿಂದ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಿದ್ದೇವೆ ಮತ್ತು ಸರ್ಕಾರ ವತಿಯಿಂದ ನಮಗೆ ಎಲ್ಲ ರೀತಿ ಸವಲತ್ತುಗಳು ಸಹಕಾರ ದೊರೀತಾ ಇದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ನಮ್ಮಲ್ಲಿ ಸಹಕರಿಸಿ ಇದನ್ನ ಹಿಮ್ಮಟ್ಟಿಸ್ಲಿಕ್ಕೆ ಈ ನಿಯಂತ್ರಣ ಮಾಡಲಿಕ್ಕೆ ವನ್ಯಪ್ರಾಣಿ ಪ್ರಾಣಿ ನಿಯಂತ್ರಣ ಮಾಡಲಿಕ್ಕೆ ಎಲ್ಲ ಸಾರ್ವಜನಿಕರು ಸಹಕಾರ ಮಾಡಿ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಈ ಬೆಳೆ ಹಾನಿಯಾದಾಗ ಮತ್ತು ಆ ಒಂದು ದಾಳಿಯಿಂದ ಗಾಯಗೊಂಡಾಗ ದುರದೃಷ್ಟವಶಾತ್ ಏನಾದರೂ ಸಾವು ಸಂಭವಿಸಿದರೆ ಪರಿಹಾರವನ್ನು ಏನಾದರೂ ನೀಡಲಾಗುತ್ತಾ ಹೌದು ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಕೂಡ ಏನು ಬೆಳೆ ಪರಿಹಾರ ಇರ್ಬೋದು ಅಥವಾ ಯಾರಾದರೂ ಮರಣ ಹೊಂದಿದ್ರೆ ಅವರಿಗೆ ಪರಿಹಾರವನ್ನು ಕೂಡ ನೀಡಲಾಗ್ತಾ ಇದೆ ಈಗ ಆಕಸ್ಮಿಕವಾಗಿ ಸಾವು ಸಂಭವಿಸಿದ್ರೆ ಹದಿನೈದು ಲಕ್ಷಗಳನ್ನ ನೀಡಲಾಗ್ತಾ ಇದೆ ಮತ್ತು ಗಾಯಗೊಂಡಿದ್ರೆ ಗಾಯಗೊಂಡಿರ್ತಕ್ಕಂಥ ಅವರಿಗೆ ಚಿಕಿತ್ಸೆಯನ್ನ ವೆಚ್ಚವನ್ನು ಒಳ್ಳೆ ವೆಚ್ಚ ಬಡಿಸಲಿಕ್ಕೆ ಎಲ್ಲಾ ರೀತಿ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಮತ್ತು ಏನಾದರೂ ಅವರು ಅಂಗವಿಕಲರಾದ್ರೆ ಅವರಿಗೆ ವೇತನವನ್ನ ನೀಡಲಾಗ್ತಾ ಇದೆ ಮತ್ತು ಯಾರಾದರೂ ಸಾವು ಸಂಭವಿಸಿದ್ರೆ ಅವರ ಮನೆಯವರಿಗೆ ಕೂಡ ನಾವು ವೇತನ ಬತ್ತೆಯನ್ನು ನೀಡಲಾಗ್ತಾ ಇದೆ ಮತ್ತು ಇದಲ್ದಲೆ ನಾವು ಏನು ಎಕ್ಸ್ಗ್ರೇಶಿಯಾ ಅಂತ ಕೊಡ್ತಾ ಪರಿಹಾರ ಅವರಿಗೂ ಕೂಡ ಪರಿಹಾರ ನೀಡಲಾಗ್ತಾ ಇದೆ ಇದಲ್ದಲೆ ಬೆಳೆ ನಷ್ಟಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಫಿಗಿರ್ಬೋದು ಅಥವಾ ತೈ ಮಣ್ಣಿಗೆ ಇರ್ಬೋದು ಏಲಕ್ಕಿ ಇರ್ಬೋದು ಅಡಿಕೆ ಇರ್ಬೋದು ಬಾಳೆ ಎಲ್ಲದಕ್ಕೂ ಕೂಡ ಬೆಳೆ ಪರಿಹಾರ ದ್ವಿಗುಣ ತ್ರಿಗುಣ ಆಗಿದೆ ಅದರಿಂದ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬೆಳೆ ಪರಿಹಾರ ನೀಡ್ತಾ ಇರೋದ್ರಿಂದ ಸಾರ್ವಜನಿಕರಲ್ಲಿ ಕೂಡ ಅರಣ್ಯ ಇಲಾಖೆ ಮತ್ತು ಸರ್ಕಾರದ ಮೇಲೆ ಒಳ್ಳೆ ಅಭಿಪ್ರಾಯ ಬಂದಿದೆ ಇನ್ನು ಮುಖ್ಯವಾಗಿ ವನ ಮಹೋತ್ಸವದಲ್ಲಿ ನಾವು ಸಸ್ಯಗಳನ್ನ ನೆಡೋದು ಒಂದು ಕಾರ್ಯಕ್ರಮ ಇನ್ನೂ ಏನಾದರೂ ಕಾರ್ಯಕ್ರಮಗಳನ್ನ ತಾವು ಕೈಗೊಳ್ತೀರಾ ಹೌದು ನಾವು ಅನೇಕ ಕಾರ್ಯಕ್ರಮಗಳನ್ನ ಕೈಗೊಳ್ತೀವಿ ಪ್ರತಿ ವರ್ಷ ಜೂನ್ ಐದನೇ ತಾರೀಕಂದು ವಿಶ್ವ ಪರಿಸರ ದಿನವನ್ನ ಆಚರಿಸಲಾಗ್ತಾ ಇದೆ ಅದೇ ರೀತಿ ಅಕ್ಟೋಬರ್ ಮೊದಲನ ವಾರದಂದು ನಾವು ವನ್ಯಜೀವಿ ಸಪ್ತಾಹ ಕೂಡ ಆಚರಿಸ ಮಾಡಲಾಗ್ತಾ ಇದೆ ಮತ್ತೆ ಏಪ್ರಿಲ್ ತಿಂಗಳುಗಳಲ್ಲಿ ಏನು ವಿಶ್ವ ನೀರಿನ ದಿನ ವಿಶ್ವ ಜಲ ದಿನ ಅಂತ ದಿನ ವಿಶ್ವ ಏನು ಭೂಮಿ ದಿನ ದಿನ ವರ್ಲ್ಡ್ ಅರ್ತ್ ಡೇ ವರ್ಲ್ಡ್ ವಾಟರ್ ಡೇ ಹೌದು ಈ ರೀತಿ ಕಾರ್ಯಕ್ರಮಗಳನ್ನು ಕೂಡ ಏರ್ಪಾಡು ಮಾಡಲಾಗ್ತಾ ಇದೆ ಇದೆಲ್ಲ ಮುಖ್ಯವಾಗಿ ನಮ್ಮ ಸಾರ್ವಜನಿಕರಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಮಕ್ಕಳಲ್ಲಿ ಅರಿವು ಮೂಡಿಸ್ಲಿಕ್ಕೆ ಮತ್ತು ಇದರ ಬಗ್ಗೆ ಜ್ಞಾನವನ್ನ ಹೆಚ್ಚಿಸ್ಲಿಕ್ಕೆ ಈ ರೀತಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ ಅಂದ್ರೆ ಈ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಈ ಚಿತ್ರಕಲಾ ಸ್ಪರ್ಧೆ ಭಾಷಣ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಎಂತೂ ಏನಾದರೂ ಮಾಡ್ತೀವಿ ಹೌದು ಮಕ್ಕಳಿಗೆ ಮುಖ್ಯವಾಗಿ ನಾವು ವನ್ಯ ಜೀವಿ ಸಪ್ತಾಹದಂದು ಮತ್ತು ಚಿನ್ನರವನ ದರ್ಶನ ಅಂತ ಒಂದು ಪ್ರೋಗ್ರಾಮ್ ಇದೆ ಚಿನ್ನರವನ ದರ್ಶನ ನಾವು ಸುಮಾರು ಇಡೀ ರಾಜ್ಯದಂಥ ಈ ಚಿನ್ನರವನ ದರ್ಶನ ಕಾರ್ಯಕ್ರಮವನ್ನು ಮಕ್ಕಳಿಗೆ ಮುಖ್ಯವಾಗಿ ಪ್ರಾಥಮಿಕ ಮತ್ತು ಮಧ್ಯಮ ಮತ್ತು ಹೈಸ್ಕೂಲ್ ಶಿಕ್ಷಣ ಮಕ್ಕಳಿಗೆ ನಾವು ಏನು ಏರ್ಪಾಡು ಮಾಡಿಸ್ತಾ ಇದ್ದೀವಿ ಕಾಡಿಗೆ ಕರ್ಕೊಂಡು ಹೋಗೋದು ಕಾಡಿಗೆ ಕರ್ಕೊಂಡು ಹೋಗುದು ಚಾರಣ ಮಾಡಿಸ್ತಾ ಇರೋದು ಮತ್ತೆ ವನ್ಯಜೀವಿ ಮಾಡೋದು ಅವುಗಳ ಬಗ್ಗೆ ಮಾಹಿತಿ ನೀಡೋದು ಇದಕ್ಕೆ ಮುಖ್ಯವಾಗಿ ನಮ್ಮ ಸರ್ಕಾರ ಮತ್ತು ಅರಣ್ಯ ಇಲಾಖೆ ವನ ದರ್ಶನ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ಸಾಗಿ ಮಾಡ್ತಾ ಇದೆ ಅಂದ್ರೆ ಹೆಚ್ಚು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ ಹೌದು ಹೆಚ್ಚಿನ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸ್ತಾರೆ ಅದಲ್ಲದೇ ಬಹಳಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಿ ಅನುಷ್ಠಾನ ಮಾಡಲಾಗ್ತಾ ಇದೆ ಮತ್ತು ಅನೇಕ ಮಕ್ಕಳಿಗೆ ಇದ್ರ ಬಗ್ಗೆ ಬಹಳಷ್ಟು ಕುತೂಹಲ ಕುತೂಹಲ ಮೂಡ್ತಾ ಇದೆ ಮುಖ್ಯವಾಗಿ ಈಗ ನಾಗರಹಳ್ಳಿ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ನಮ್ಮ ಹೇಳಿರ್ತಕ್ಕಂತ ತಲಕಾವೇರಿ ಬ್ರಹ್ಮಗಿರಿ ಪುಷ್ಪಗಿರಿ ವನ್ಯಜೀವಿ ಧಾಮಗಳಿಗೆ ಈ ಎಲ್ಲಾ ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಅನುದಾನ ಕೂಡ ಸರ್ಕಾರದಿಂದ ಬರ್ತಾ ಇದೆ ಈ ರೀತಿ ಕಾರ್ಯಕ್ರಮಗಳಿಂದ ಜನಗಳಲ್ಲಿ ಅರಿವು ಮೂಡುತ್ತೆ ಮಕ್ಕಳಲ್ಲಿ ಬಹಳಷ್ಟು ಜ್ಞಾನವನ್ನ ಕೂಡ ಪಡ್ಕೊಳ್ತಾರೆ ಮತ್ತೆ ಜಾಥಾಗಳನ್ನ ಏರ್ಪಡಿಸುವಂತದ್ದು ಹೌದು ಜಾತಿಕ ಮೆರವಣಿಗೆ ಮಾಡ್ತಕ್ಕಂಥದ್ದು ಈ ರೀತಿ ಕಾರ್ಯಕ್ರಮ ಬಹಳಷ್ಟು ಮಾಡ್ತಾ ಇದೀವಿ ಅರಣ್ಯ ಇಲಾಖೆ ಒಟ್ಟಾರೆ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೂರ್ತಿ ನಮಗೆಲ್ಲ ಗೊತ್ತಿದೆ ಅರಣ್ಯ ಪ್ರದೇಶ ದಿನೇ ದಿನಕ್ಷೂ ಕಡಿಮೆ ಆಗ್ತಿದೆ ಇದೆ ಕ್ಷೀಣಿತವಾಗ್ತಾ ಇದೆ ಮತ್ತು ಪರಿಸರದಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ ಹವಾಮಾನ ಬದಲಾವಣೆ ಆಗ್ತಾ ಇದೆ ಏನು ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಿದ್ದೀವಿ ಅಂದರೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ ಮತ್ತು ನಮ್ಮ ಏನು ಸಮುದ್ರಗಳಿದೆ ಸಮುದ್ರದ ಮಟ್ಟ ಹೆಚ್ಚಾಗ್ತಾ ಇದೆ ಸೊ ಅಂದರೆ ನಮ್ಮ ಏನು ಕೋಲಾರ್ ಐಸ್ ಕ್ಯಾಪ್ಸ್ ಅಂತ ಹೇಳ್ತಿದ್ದೀವಿ ಪೋಲಾರ್ ಐಸ್ ಕ್ಯಾಪ್ಸ್ ಕರಕ್ತಾ ಇದೆ ನಮ್ಮ ಹಿಮಾಲಯ ಇರ್ಬೋದು ಹಿಮಾಲಯದಲ್ಲಿರತಕ್ಕಂಥ ಏನು ಬೇಸಿಗೆಯಲ್ಲಿ ಅರಿತಕ್ಕಂಥ ನದಿಗಳ ಸಂಖ್ಯೆ ಕೂಡ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅದರಿಂದ ನಾವು ನಮ್ಮ ಏನು ನಮಗೆ ಪಶ್ಚಿಮ ಘಟ್ಟಗಳು ಇರ್ಬೋದು ಅಥವಾ ಪೂರ್ವ ಘಟ್ಟಗಳು ಇರ್ಬೋದು ಈ ಎರಡೂ ಘಟ್ಟಗಳು ದಕ್ಷಿಣ ಭಾರತ ಮುಖ್ಯವಾಗಿ ಮತ್ತು ಇಡೀ ದೇಶಕ್ಕೆ ಒಂದು ಕೊಡುಗೆ ಆಗಿ ಇದ್ದಾವೆ ಈ ಪಶ್ಚಿಮ ಘಟ್ಟಗಳನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿ ಅಲ್ಲಿರ್ತಕ್ಕಂಥ ಜೀವ ವೈದ್ಯ ಎಲ್ಲ ಪ್ರಾಣಿ ಪಕ್ಷಿಗಳು ಕೀಟಗಳು ಎಲ್ಲವನ್ನ ರಕ್ಷಣೆ ಮಾಡಲಿಕ್ಕೆ ನಾವು ಸಿದ್ಧರಾಗಬೇಕು ಮತ್ತು ಏನು ಹವಾಮಾನ ಬದಲಾವಣೆ ಆಗ್ತಾ ಇದೆ ಹವಾಮಾನ ಬದಲಾವಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ನಮ್ಮ ಸರ್ಕಾರ ಅಥವಾ ನಮ್ಮ ಇಲಾಖೆಗಳು ರೂಪುರೇಷೆಗಳನ್ನು ತಯಾರಿ ಮಾಡಿವೆ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ನಮ್ಮ ಏನು ಸಾರ್ವಜನಿಕರು ಮಕ್ಕಳು ಪ್ರತಿನಿಧಿಗಳು ಜನಪ್ರತಿನಿಧಿ ಸಾಮಾನ್ಯರು ಸಂಘ ಸಂಸ್ಥೆಗಳು ಕೈ ಜೋಡಿಸಬೇಕು ಮತ್ತು ನಮ್ಮ ಹಸಿರು ಒದಿಕೆಯನ್ನ ಪ್ರಮಾಣವನ್ನ ಕಾಡಿನಲ್ದಲೇ ಹೊರ ಸ್ಥಳಗಳಲ್ಲೂ ಬೇರೆ ಬೇರೆ ಪ್ರದೇಶ ಇರ್ಬೋದು ಅಥವಾ ಹಸಿರು ಒದಿಕೆಯನ್ನ ಹೆಚ್ಚು ಮಾಡ್ತಾ ಹೋಗಬೇಕು ಅದಲ್ಲದೆ ನೀರಿನ ಸಂರಕ್ಷಣೆ ನಾವೆಲ್ಲರೂ ನೀರಿನ ಸಂರಕ್ಷಣೆ ಮಾಡಬೇಕು ಕುಡಿಯ ನೀರಿನ ಸಮಸ್ಯೆ ಅನೇಕ ರಾಜ್ಯಗಳಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಉದ್ಭವ ಆಗ್ತಾ ಇದೆ ಮುಖ್ಯವಾಗಿ ಬೇಸಿಗೆ ಅದರಿಂದ ಮಳೆ ಕೊಯ್ಲು ಅಂದ್ರೆ ನಮ್ಮ ಮಳೆ ಕೊಯ್ಲನ್ನ ಹೆಚ್ಚಾಗಿ ಅಳವಡಿಸಬೇಕು ಮಳೆ ನೀರನ್ನ ಸಂಗ್ರಹಣೆ ಮಾಡಬೇಕು ಮಳೆ ನೀರನ್ನ ಸಂಗ್ರಹಣೆ ಮಾಡಬೇಕು ಹೆಚ್ಚು ಹೆಚ್ಚಿನದಾಗಿ ನಮ್ಮ ಏನು ಮೇಲ್ಚಾವಣಿ ಮೇಲೆ ಬರೆದಿರತಕ್ಕಂಥ ಮಳೆಯನ್ನ ರಕ್ಷಣೆ ಮಾಡಬೇಕು ಮತ್ತು ಏನು ಇದೇ ವಿದ್ಯುತ್ ಶಕ್ತಿಯನ್ನು ಕೂಡ ಉಪಯೋಗ ಕೂಡ ಕಡಿಮೆ ಮಾಡ್ತಾ ಹೋಗ್ಬೇಕು ಯಾಕಂದ್ರೆ ನಮ್ಮ ಥರ್ಮಲ್ ಪವರ್ ಸ್ಟೇಷನ್ ಅಂತ ಏನ್ ಕರೀತಿ ಉಷ್ಣ ವಿದ್ಯುತ್ ವಿದ್ಯುತ್ ಸ್ಥಾವರಗಳು ಹೆಚ್ಚಾಗಿದ್ದಾವೆ ಅದನ್ನ ಕಡಿಮೆ ಮಾಡಲಿಕ್ಕೆ ಕೂಡ ಸರ್ಕಾರ ನಮ್ಮ ಮಟ್ಟದಲ್ಲಿ ಅನೇಕ ರೀತಿ ಕಾರ್ಯಕ್ರಮಗಳನ್ನು ಕೂಡ ಅಂದ್ರೆ ಕಲ್ಲಿದ್ದಲನ್ನ ಕಡಿಮೆ ಬಳಸುವಂತದ್ದು ಹೌದು ಕಲ್ಲಿದ್ದಿನ ಪ್ರಮಾಣವನ್ನು ಕಡಿಮೆ ಮಾಡಿ ನಮ್ಮ ಏನು ಪರಿಸರ ಸ್ನೇಹಿ ಸೌರಶಕ್ತಿ ಇಂದ ಬರ್ತಕ್ಕಂಥ ವಿದ್ಯುತ್ ಅನ್ನ ಬಳಸಬೇಕು ಹೆಚ್ಚಿನದಾಗಿ ನಾವು ಪರಿಸರವನ್ನ ರಕ್ಷಣೆ ಮಾಡ್ತಾ ಮರ ಹೆಚ್ಚಾಗಿ ಬೆಳೆಸ್ತಾ ನೀರಿನ ರಕ್ಷಣೆ ಮಾಡಬೇಕು ಅಂತ ನಮ್ಮ ಶ್ರೋತೃಗಳಲ್ಲಿ ಕೇಳ್ತಾ ನೀವೆಲ್ಲರೂ ನಮಗೆ ಕೈ ಜೋಡಿಸ್ಬೇಕು ಅರಣ್ಯ ಇಲಾಖೆ ಮತ್ತು ಸರ್ಕಾರ ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಿಕ್ಕೆ ನೀವು ನಮ್ಮ ಜೊತೆ ಸಣ್ಣದ್ರಾಗಿ ಅನುಷ್ಠಾನಗೊಳಿಸಬೇಕು ಅಂತ ನಿಮ್ಮಲ್ಲಿ ಎಲ್ಲಾ ಶ್ರೋತಗಳಲ್ಲೂ ಕೇಳ್ಕೊಳ್ತಾ ಇದ್ದೇನೆ ಅಂದ್ರೆ ನಾವು ಅರಣ್ಯದ ಒಂದು ಹೊದಿಕೆಯನ್ನು ಹೆಚ್ಚು ಮಾಡೋದ್ರಿಂದ ನೀರಿನ ಸಂರಕ್ಷಣೆ ತಂತಾನೆ ಆಗುತ್ತೆ ಹೌದು ಅರಣ್ಯ ಸಂರಕ್ಷಣೆ ಮತ್ತು ನಮ್ಮ ಹಸಿರು ಹೊದಿಕೆಯನ್ನು ಹೆಚ್ಚು ಮಾಡೋದ್ರಿಂದ ಬಿದ್ದಿರ್ತಕ್ಕಂಥ ಮಳೆ ನೀರು ಭೂಮಿಗೆ ಇಂಗುತ್ತೆ ನೇರವಾಗಿ ಭೂಮಿಗೆ ಹೋಗಿ ನೀರಿನಲ್ಲಿರತಕ್ಕಂಥ ಏನು ಭೂಗರ್ಭ ಇದೆ ಭೂ ಭೂಗರ್ಭ ಜಲ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಕೆರೆ ಕಟ್ಟೆಗಳಲ್ಲಿ ನೀರು ಹೆಚ್ಚಾಗ್ತಾ ಹೋಗುತ್ತೆ ಇತ್ತೀಚಿನ ದಿನಗಳಲ್ಲಿ ಕೆರೆ ಕಟ್ಟೆಗಳ ಮತ್ತು ನದಿಗಳಿಂದ ಕೆರೆ ಕಟ್ಟೆಗಳಿಗೆ ನೀರನ್ನು ಬಿಡಲಿಕ್ಕೆ ಕೂಡ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡ್ತಾ ಇದೆ ನೀರಾವರಿಯನ್ನು ಹೆಚ್ಚಿನ ಮಾಡಲಿಕ್ಕೆ ಕೂಡ ಅನೇಕ ಯೋಜನೆಗಳನ್ನು ರೂಪಿಸ್ತಾ ಇದೆ ಅದರಿಂದ ನಾವು ನಮ್ಮ ರೈತರು ಕೂಡ ರೈತ ಬಾಂಧವರು ಕೂಡ ಈ ಬೆಳೆಗಳನ್ನು ಬೆಳೆಸೋದ್ರಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಸಲಿಕ್ಕೆ ಮುಂದಾಗಬೇಕು ಸ್ವತಃವಾಗಿ ಅವರು ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತಿದೆ ಮಿಲೆಟ್ಸ್ ಅಂತ ಏನು ಕರಿತೀವಿ ಸಿರಿಧಾನ್ಯಗಳು ಸಿರಿಧಾನ್ಯಗಳನ್ನು ನಾವು ಈಗ ಉಪಯೋಗಿಸ್ತಾ ಇದೀವಿ ಸಿರಿಧಾನ್ಯಗಳನ್ನು ಹೆಚ್ಚು ಹೆಚ್ಚಾಗಿ ಬೆಳೆದ್ರೆ ಆರೋಗ್ಯದಲ್ಲಿ ಕೂಡ ಬಹಳಷ್ಟು ಸುಧಾರಣೆ ಆಗುತ್ತೆ ಮತ್ತು ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಕೂಡ ಬರುತ್ತೆ ಅದರಿಂದ ನಮಗೆ ಸಿರಿಧಾನ್ಯಗಳ ಉಪಯೋಗ ಇರ್ಬೋದು ಅಥವಾ ನಮ್ಮ ಹೊಲಗಳಲ್ಲಿ ಅಥವಾ ನಮ್ಮ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಂತಹ ಯೋಜನೆಗಳನ್ನು ನಾವು ಬಳಸ್ಕೊಂಡು ಬಳಸ್ಕೊಂಡು ಅದನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ನೀವು ನಮ್ಮ ರೈತರು ಮತ್ತು ಸಾರ್ವಜನಿಕರು ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ತುಂಬ ಸಂತೋಷ ಮೂರ್ತಿಯವರೇ ತಾವು ಈ ವನಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶ್ರೋತೃಗಳಿಗೆ ಅಮೂಲ್ಯವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ ಜೊತೆಗೆ ಈ ಅರಣ್ಯದ ಪ್ರಾಮುಖ್ಯತೆ ಮತ್ತು ಈ ಅರಣ್ಯ ನೀತಿ ಅರಣ್ಯ ಕಾಯಿಲೆಗಳು ಮತ್ತು ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಈ ಎಲ್ಲ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ದೀರಾ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಧನ್ಯವಾದಗಳು ನಾನು ಇನ್ನೊಮ್ಮೆ ಏನು ಶ್ರೋತೃಗಳಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದರೆ ಈ ವನಮಹೋತ್ಸವ ಕಾರ್ಯಕ್ರಮ ಜುಲೈ ಒಂದನೇ ತಾರೀಕಿನಿಂದ ಏಳನೇ ತಾರೀಕಿಗೆ ನಮ್ಮ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಏನು ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಾರ್ವಜನಿಕರು ಮಕ್ಕಳು ಸಂಘ ಸಂಸ್ಥೆಗಳು ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ಏನು ಖಾಲಿ ಜಾಗಗಳಿದೆ ಖಾಲಿ ಸ್ಥ ಸ್ಥಳಗಳಿದೆ ಮತ್ತು ಸಮುದಾಯ ಸ್ಥಳಗಳಿದೆ ಆ ಎಲ್ಲ ಸ್ಥಳಗಳಲ್ಲೂ ಮರ ಗಿಡಗಳನ್ನು ನಡೆಸಿ ಅವುಗಳ ಎಲ್ಲ ಪ್ರದೇಶಗಳನ್ನು ಹಸಿರುವದಿಕೆಯಾಗಿ ರೂಪು ಮಾಡಲಿಕ್ಕೆ ಎಲ್ಲರೂ ನಾವು ಸನ್ನದ್ಧರಾಗಬೇಕು ಅಂತ ಎಲ್ಲ ಶ್ರೋತುಗಳಲ್ಲೂ ನಾನು ತಿಳಿಸ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ನಮಸ್ತೆ